ಬೆನ್ನು ನೋವು ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರನ್ನೂ ಬೆಂಬಿಡದೆ ಕಾಡುತ್ತಿರೋ ಸಮಸ್ಯೆ ಅಂದ್ರೆ ಬೆನ್ನು ನೋವು. ಮೊದಲೆಲ್ಲ ವಯಸ್ಸಾದ್ಮೇಲೆ ಎದುರಾಗುತ್ತಿದ್ದ ಈ ಸಮಸ್ಯೆ ಇಂದು ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲೂ ಈ ಐಟಿ ಬಿಟಿ ಉದ್ಯೋಗಿಗಳಲ್ಲಿ ಬೆನ್ನು ನೋವಿನ ಸಮಸ್ಯೆ ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಬೆನ್ನು ನೋವಿನ ಸಮಸ್ಯೆಗಳಿಗೆ ಕಾರಣಗಳೇನು? ಹಾಗಾದ್ರೆ ಈ ಬೆನ್ನು ನೋವಿಗೆ ಪರಿಹಾರ ಇಲ್ವಾ? ಖಂಡಿತ ಪರಿಹಾರ ಇದೆ. ಬೆಂಬಿಡದೆ ಕಾಡೋ ಬೆನ್ನು ನೋವಿಗೆ ಯೋಗ ಒಂದೇ ಪರಿಹಾರ ಮಾರ್ಗ. ಹಾಗಾದ್ರೆ ಯಾವ ಆಸನಗಳು ಬೆನ್ನು ನೋವಿಗೆ ಸೂಕ್ತ, ಎಷ್ಟು ಬಾರಿ ಮಾಡಬೇಕು, ವಯಸ್ಸಾದವರು ಯಾವ ಆಸನ ಮಾಡಬೇಕು, ಯಾವ ಆಸನ ಮಾಡಬಾರದು, ಮಹಿಳೆಯರು ಮಾಡಲೇಬೇಕಾದ ಆಸನಗಳು ಯಾವುವು, ಬೆನ್ನು ನೋವಿಗೆ ಕಾರಣ ಏನು, ನಿಮ್ಮ ದಿನನಿತ್ಯದ ಜೀವನ ಶೈಲಿ ಹೇಗಿರಬೇಕು, ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಪರಿಹಾರ ಸೂಚಿಸುತ್ತದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ಶಾಂತಿವನ ಟ್ರಸ್ಟ್ ಯೋಗದಿಂದಲೇ ಸರ್ವ ರೋಗವನ್ನು ನಿವಾರಿಸಬಹುದು. ಯೋಗಂ ಕರ್ಮಸು ಕೌಶಲಂ ಅನ್ನೋದನ್ನು ಸಾಬೀತು ಮಾಡಿದೆ. ಯಾವೆಲ್ಲ ಯೋಗಾಸನ ಮಾಡಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು ಅನ್ನೋದನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ನುರಿತ ಯೋಗ ತಜ್ಞರಿಂದ ತಿಳಿದುಕೊಳ್ಳೋಣ. ನಮಸ್ಕಾರ. ಇಂದಿನ ಇವತ್ತಿನ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಯೋಗಾಭ್ಯಾಸ ಬೆನ್ನು ನೋವಿಗೆ ಯೋಗಾಭ್ಯಾಸ, ಯೋಗ ಫಾರ್ ಬ್ಯಾಕ್ ಪೇನ್. ಎಲ್ಲರೂ ನೇರವಾಗಿ ಕುತ್ಕೋಬೇಕು, ಬೆನ್ನು ಹಾಗೂ ಕತ್ತು ನೇರ, ಕಾಲ್ಗಳು ಸುಖಾಸನದಲ್ಲಿರ್ಬೇಕು, ಕೈಗಳನ್ನ ಚಿನ್ಮುದ್ರೆಯಲ್ಲಿಡಿ. ಚಿನ್ಮುದ್ರೆ ಅಂತ ಹೇಳಿದ್ರೆ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಒಟ್ಟಿಗೆ ಕೂಡಿಸ್ಬೇಕು, ಥಂಬ್ ಅಂಡ್ ಇಂಡೆಕ್ಸ್ ಫಿಂಗರ್ ಟುಗೆದರ್. ಉಳಿದೆಲ್ಲ ಬೆರಳುಗಳು ಹೊರಮುಖವಾಗಿರ್ಲಿ. ಆರಾಮವಾಗಿ ಮಂಡಿ ಮೇಲಿಡಿ, ಕಣ್ಮುಚ್ಚಿ ಸ್ವಲ್ಪ ಹೊತ್ತು ನಿಮ್ಮ ತಲೆಯಿಂದ ಕಾಲಿನವರೆಗಿರೋ ಅಂತ ದೇಹವನ್ನ ಒಮ್ಮೆ ಗಮನಿಸ್ಬೇಕು. ಅದರ ಸ್ಥಿತಿ ಗತಿ, ಅದರ ಪೊಸಿಷನ್ ಎಲ್ಲವನ್ನು ಒಮ್ಮೆ ಗಮನಿಸ್ಬೇಕು. ಆರಾಮವಾಗಿ ಕುತ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಬರಬೇಕು. ನಿಮ್ಮ ಸಂಪೂರ್ಣ ಗಮನ, ಯೋರ್ ಫುಲ್ ಕಾನ್ಸಂಟ್ರೇಷನ್ ಆನ್ ಯೋರ್ ಬ್ರೀದಿಂಗ್. ಉಸಿರಾಟದ ಗತಿ ಹೇಗಿದೆ, ಅದರ ವೇಗ ಹೇಗಿದೆ, ಎಷ್ಟು ಜೋರಾಗಿ ಉಸಿರು ತಗೋತಿದ್ದೀರಾ, ಎಷ್ಟು ನಿಧಾನವಾಗಿ ಉಸಿರು ಬಿಡ್ತಿದ್ದೀರಾ, ಎಲ್ಲವನ್ನೂ ಗಮನಿಸಿ. ನಿಮ್ಮ ಸಂಪೂರ್ಣ ಗಮನ ಮತ್ತು ನಿಮ್ಮ ಏಕಾಗ್ರತೆ ಎಲ್ಲ ಕೂಡ ಉಸಿರಾಟದ ಮೇಲೆ, ಫುಲ್ ಕಾನ್ಸಂಟ್ರೇಷನ್ ಆನ್ ಯೋರ್ ಬ್ರೀದಿಂಗ್. ಈಗ ದೀರ್ಘವಾಗಿ ಉಸಿರನ್ನು ತಗೋಬೇಕು, ನಿಧಾನವಾಗಿ ಉಸಿರನ್ನು ಹೊರಹಾಕಿ. Inhale deeply, exhale completely. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಎಷ್ಟು ಸಾಧ್ಯ ಅಷ್ಟು ಉಸಿರು ದೇಹದೊಳಗೆ ಹೋಗಬೇಕು, ನಿಧಾನವಾಗಿ ಉಸಿರನ್ನು ಹೊರಹಾಕಿ. ದೇಹದ ಎಲ್ಲ ಒತ್ತಡಗಳು ಈ ಉಸಿರಿನೊಂದಿಗೆ ಹೊರಗೆ ಹೋಗಬೇಕು. ಒಂದು ಬಾರಿ ನಿಮ್ಮ ಉಸಿರಾಟ ಒಂದು ಗತಿಗೆ ಬಂದ ನಂತರ ನಿಮ್ಮ ದೇಹವನ್ನು ಮತ್ತೊಮ್ಮೆ ಉಸಿರಾಟವನ್ನು ಗಮನಿಸಿ, ರಿಲ್ಯಾಕ್ಸ್ ಆಗಿ ವಿಶ್ರಾಂತಿ. ಈಗ ಎರಡು ಹಸ್ತಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ಯಾವುದೇ ಯೋಗಾಭ್ಯಾಸದ ಮುಂಚೆ ಮೊದಲು ಮೂರು ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಈಗ ದೀರ್ಘವಾದ ಉಸಿರು ತಗೊಳ್ಳಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ.
ಮತ್ತೊಮ್ಮೆ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಓಂ. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಿ. ಈಗ ಮುಂದೆ ಬಗ್ಗಿ, ಸಾಧ್ಯವಾದಷ್ಟು ಮುಂದೆ ಬಗ್ಗಿ ಭೂನಮನ ಸಲ್ಲಿಸಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸ್ಬೇಕು. ಟಚ್ ಯುವರ್ ಫೋರ್ ಹೆಡ್ ಟು ದ ಫ್ಲೋರ್ ಅಂಡ್ ಸ್ಲೋಲಿ ಇನ್ಹೇಲ್ ಅಂಡ್ ಗೆಟ್ ಅಪ್. ಉಸಿರನ್ನು ತಗೋತಾ ನಿಧಾನ ಮೇಲೆ ಬಂದು ಹಸ್ತಘರ್ಷಣೆ ಪಾಮಿಂಗ್, ಎರಡು ಹಸ್ತಗಳನ್ನು ಚೆನ್ನಾಗಿ ಉಜ್ಜೀವಿಸಿ ಮಾಡಿ ಅಂಗೈ ಮಧ್ಯಭಾಗವನ್ನು ಕಣ್ಗಳ ಮೇಲೆ ಇಡಬೇಕು. ಸೆಂಟರ್ ಆಫ್ ಯುವರ್ ಪಾಮ್ಸ್ ಆನ್ ಯುವರ್ ಐಬಾಲ್ಸ್. ಕೈಗಳ ಶಾಖವನ್ನು ಕಣ್ಣಿನ ಮೇಲೆ ಸ್ವಲ್ಪ ಹೊತ್ತು ಗಮನಿಸಿ. ಓಕೆ, ಪ್ರಾರ್ಥನೆಯಾದ ನಂತರ ನಾವು ಈಗ ಲೂಸ್ನಿಂಗ್ ಎಕ್ಸಸೈಸ್ ಅಂದರೆ ಸೂಕ್ಷ್ಮ ವ್ಯಾಯಾಮ, ಶಿಥಿಲೀಕರಣ ವ್ಯಾಯಾಮದೊಂದಿಗೆ ಅಭ್ಯಾಸಗಳನ್ನು ಶುರು ಮಾಡೋಣ. ಓಕೆ, ಈಗ ಸ್ಟ್ಯಾಂಡಿಂಗ್ ಪೋಸ್ಚರಲ್ಲಿ ಮಾಡೋಣ. ಬೆನ್ನು ನೋವಿರೋರಿಗೆ ಒಂದೇ ಸರಿ ಹೇಳಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು, ಸೊ ಬೇಕಿದ್ರೆ ನೀವು ನಿಮ್ಮ ಹ್ಯಾಂಡ್ ಸಪೋರ್ಟ್ ತಗೊಂಡು ಎದ್ದು ನಿಂತ್ಕೊಳ್ಳಿ. ಹ್ಯಾಂಡ್ ಸಪೋರ್ಟ್ ತಗೊಳ್ಳಿ, ಕೈಗಳನ್ನು ಕೆಳಗಿಟ್ಟು ಎದ್ದು ನಿಲ್ಲಿ. ನಿಂತ್ಕೊಂಡ ನಂತರ ನಗುಮುಖ ಇರಲಿ, ಕಾಲುಗಳು ಜೋಡಿಸಿರಲಿ, ಕೈಗಳ ದೇಹದ ಪಕ್ಕ ಸ್ಥಿತಿಗೆ ಬರಬೇಕು. ಇದನ್ನು ತಾಡಾಸನ ಅಂತ ಹೇಳಿ ಕರಿತೀವಿ. ಮುಂದಿನ ಅಭ್ಯಾಸ ಕುತ್ತಿಗೆಗೆ ವ್ಯಾಯಾಮ. ಓಕೆ, ನೆಕ್ ಮೂಮೆಂಟ್ಸ್, ಫಸ್ಟ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್, ಮೇಲೆ ಹಾಗೂ ಕೆಳಗೆ ಕುತ್ತಿಗೆಯನ್ನು ಬಗ್ಗಿಸಬೇಕು. ನನ್ನೊಟ್ಟಿಗೆ ನೀವು ಅಭ್ಯಾಸ ಮಾಡಿ. ನಿಧಾನವಾಗಿ ಕಣ್ಮುಚ್ಚಿರಲಿ, ಇಲ್ಲ ಕಣ್ಬಿಟ್ಟು ಮಾಡ್ಬೋದು. ನಿಧಾನವಾಗಿ ಉಸಿರು ತಗೋತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ, ಉಸಿರನ್ನು ಬಿಡ್ತಾ ಮುಂದಕ್ಕೆ. ಕುತ್ತಿಗೆಯಲ್ಲಾಗುತ್ತಾ ಬದಲಾವಣೆಯನ್ನು ಗಮನಿಸಬೇಕು. ಉಸಿರನ್ನ ತಗೋತಾ ಕುತ್ತಿಗೆಯನ್ನು ಹಿಂದಕ್ಕೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಆಗ್ತಾ ಇರೋಂತ ಸ್ಟ್ರೆಚಿಂಗ್ ಗಮನಿಸಬೇಕು, ಹಿಂದೆ ಆಗ್ತಾ ಇರೋಂತ ರಿಲ್ಯಾಕ್ಸಿಂಗ್ನ ಗಮನಿಸಬೇಕು. ಉಸಿರನ್ನ ಬಿಡ್ತಾ ಮುಂದೆ. ಇನ್ಹೇಲ್, ಬೆಂಡ್ ಯುವರ್ ಹೆಡ್ ಬ್ಯಾಕ್ವರ್ಡ್ಸ್. ಎಕ್ಸೇಲ್ ಡೌನ್. 5 ಬಾರಿ ಅಭ್ಯಾಸ. 4ನೇ ಬಾರಿ ಇನ್ಹೇಲ್ ಅಪ್ವರ್ಡ್ಸ್, ಎಕ್ಸೇಲ್ ಡೌನ್. ಕೊನೆ ಬಾರಿ ಉಸಿರನ್ನು ತಗೋತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಗ್ಗಿಸಿ, ಉಸಿರನ್ನು ಬಿಡ್ತಾ ಮುಂದೆ. 5 ಬಾರಿ ಅಭ್ಯಾಸವಾದ ನಂತರ ಕುತ್ತಿಗೆಯನ್ನು ಮುಂದಕ್ಕೆ ತನ್ನಿ, ಕಮ್ ಟು ದ ಸೆಂಟರ್. ಈ ರೀತಿಯಾಗಿ 5 ಬಾರಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್. ಮುಂದಿನ ಅಭ್ಯಾಸ ಸೈಡ್ವರ್ಡ್ ಲುಕಿಂಗ್, ಅಂದರೆ ನಿಮ್ಮ ಕುತ್ತಿಗೆಯನ್ನು ಬಲ ಹಾಗೂ ಎಡಬದಿಗೆ ತಿರುಗಿಸ್ಬೇಕು. ನನ್ನೊಟ್ಟಿಗೆ ನೀವು ಅಭ್ಯಾಸ ಮಾಡಿ. ದೀರ್ಘ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡ್ತಾ ಬಲಬದಿಗೆ ಕುತ್ತಿಗೆಯನ್ನು ತಿರುಗಿಸ್ಬೇಕು. ನಿಮ್ಮ ಗಲ್ಲ ಮತ್ತು ನಿಮ್ಮ ಭುಜ ಎರಡು ಒಂದೇ ನೇರ. ಉಸಿರನ್ನು ತಗೋತಾ ಮುಂದೆ, ಉಸಿರನ್ನು ಬಿಡ್ತಾ ಎಡಕ್ಕೆ ಕುತ್ತಿಗೆಯನ್ನು ತಿರುಗಿಸಿ. ಗಲ್ಲ ಮತ್ತು ಭುಜ ಒಂದೇ ನೇರ. ನಿಮ್ಮ ಕತ್ತಿನ ಸೈಡ್ನಲ್ಲಿ ಆಗ್ತಾ ಇರೋಂತ ಸ್ಟ್ರೆಚಿಂಗ್ ಗಮನಿಸಿ, ಉಸಿರನ್ನು ತಗೋತಾ ಮುಂದೆ. ಇನ್ನು
ನಾಲ್ಕು ಬಾರಿ ಅಭ್ಯಾಸ. ಉಸಿರನ್ನ ಬಿಡ್ತಾ ಬಲ, ಉಸಿರನ್ನ ತಗೋತಾ ಮುಂದೆ, ಉಸಿರನ್ನ ಬಿಡ್ತಾ ಎಡ, ಮತ್ತೊಮ್ಮೆ ನಿಧಾನ ಉಸಿರು ತಗೋತಾ ಮುಂದೆ, ಉಸಿರನ್ನ ಬಿಡ್ತಾ ಬಲ. ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ. ಉಸಿರನ್ನ ತಗೋತಾ ಮುಂದೆ, ಉಸಿರನ್ನ ಬಿಡ್ತಾ ಎಡ. ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಿ. ನಿಧಾನ ಉಸಿರು ತಗೋತಾ ಮುಂದೆ, ಉಸಿರು ಬಿಡ್ತಾ ಬಲ. ಇದು ನಾಲ್ಕನೇ ಬಾರಿ ಅಭ್ಯಾಸ. ಉಸಿರು ತಗೋತಾ ಮುಂದೆ, ಉಸಿರನ್ನ ಬಿಡ್ತಾ ಎಡ, ಉಸಿರನ್ನ ತಗೋತಾ ಮುಂದೆ. ಕೊನೆ ಬಾರಿ ಅಭ್ಯಾಸ. ಉಸಿರು ಬಿಡ್ತಾ ಬಲ, ಉಸಿರು ತಗೋತಾ ಮುಂದೆ, ಉಸಿರನ್ನ ಬಿಡ್ತಾ ಎಡ. ನಿಧಾನವಾಗಿ ಉಸಿರನ್ನ ತಗೋತಾ ಮಧ್ಯಕ್ಕೆ ಬನ್ನಿ. ಇಲ್ಲಿಗೆ ಐದು ಬಾರಿ ಸೈಡ್ ವರ್ಡ್ ಲುಕಿಂಗ್ ಅಭ್ಯಾಸ ಮುಕ್ತಾಯ. ಮುಂದಿನ ಅಭ್ಯಾಸ ಸೈಡ್ ವರ್ಡ್ ಬೆಂಡಿಂಗ್. ಓಕೆ, ಅಭ್ಯಾಸ ಈಸಿ ಆಗೋದಕ್ಕೆ ನಿಮ್ಮ ಹಸ್ತಗಳನ್ನ ಸೊಂಟದ ಮೇಲೆ ಇಟ್ಕೋಬಹುದು. ಓಕೆ, ದೀರ್ಘ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡ್ತಾ ಬಲ ಬದಿಗೆ ನಿಮ್ಮ ಕುತ್ತಿಗೆಯನ್ನ ಬಗ್ಗಿಸ್ಬೇಕು. ನಿಮ್ಮ ಕಿವಿ ನಿಮ್ಮ ಭುಜಕ್ಕೆ ಟಚ್ ಆಗುವಂತಿರ್ಬೇಕು. ಸಾಮಾನ್ಯವಾಗಿ ಭುಜ ಏರಿಸ್ತೀವಿ, ಆ ರೀತಿ ಮಾಡಬಾರ್ದು. ಕುತ್ತಿಗೆ ಭಾಗದಲ್ಲೇ ಸ್ಟ್ರೆಚ್ ಆಗಿ ಕಿವಿ ತಾಗಬೇಕು. ಉಸಿರು ತಗೋತಾ ಮೇಲಕ್ಕೆ ಬನ್ನಿ, ಉಸಿರು ಬಿಡ್ತಾ ಎಡಕ್ಕೆ ಬಗ್ಗಿಸಿ, ಉಸಿರು ತಗೋತಾ ಮೇಲೆ. ಇದೇ ರೀತಿ ಇನ್ನು ನಾಲ್ಕು ಬಾರಿ ಅಭ್ಯಾಸ. ಉಸಿರು ಬಿಡ್ತಾ ಬಲ, ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಎಡ. ನಿಮ್ಮ ಕುತ್ತಿಗೆ ಭಾಗದಲ್ಲಿ ಆಗ್ತಾ ಇರುವಂತ ಸ್ಟ್ರೆಚಿಂಗ್ ಗಮನಿಸಿ. ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಬಲ. ಮೂರನೇ ಬಾರಿ ಅಭ್ಯಾಸ. ಉಸಿರು ತಗೋತಾ ಮೇಲೆ, ಉಸಿರನ್ನ ಬಿಡ್ತಾ ಎಡ, ಉಸಿರನ್ನ ತಗೋತಾ ಮೇಲೆ. ನಾಲ್ಕನೇ ಬಾರಿ ಅಭ್ಯಾಸ. ಉಸಿರು ಬಿಡ್ತಾ ಬಲ, ಉಸಿರನ್ನ ತಗೋತಾ ಮೇಲೆ, ಉಸಿರನ್ನ ಬಿಡ್ತಾ ಎಡ. ಉಸಿರನ್ನ ತಗೋತಾ ಮೇಲೆ ಬನ್ನಿ. ಕೊನೆ ಬಾರಿ ಅಭ್ಯಾಸ. ಉಸಿರನ್ನ ಬಿಡ್ತಾ ಬಲಕ್ಕೆ ಬಗ್ಗಿಸಿ, ಉಸಿರನ್ನ ತಗೋತಾ ಮೇಲೆ ಬನ್ನಿ, ಉಸಿರನ್ನ ಬಿಡ್ತಾ ಎಡಕ್ಕೆ ಬಗ್ಗಿಸಿ. ಕೊನೆ ಬಾರಿ ಉಸಿರನ್ನ ತಗೋತಾ ಮೇಲೆ ಬನ್ನಿ. ಕೈಗಳಿದೆ ರೀತಿ ಇರಲಿ. ಕುತ್ತಿಗೆ ವ್ಯಾಯಾಮದ ಕೊನೆಯ ಭಾಗ ನೆಕ್ ರೊಟೇಷನ್, ಅಂದ್ರೆ ಕುತ್ತಿಗೆಯನ್ನ ವೃತ್ತಾಕಾರದಲ್ಲಿ ತಿರುಗಿಸ್ಬೇಕು. ಓಕೆ, ಈ ರೀತಿ ಮಾಡೋದಕ್ಕೆ ಮುಂಚೆ ನಿಮ್ಮ ಕುತ್ತಿಗೆಯನ್ನ ಸಾಧ್ಯವಾದಷ್ಟು ಮುಂದೆ ಬಗ್ಗಿಸಿ. ಈಗ ಉಸಿರನ್ನ ತಗೋತಾ ನಿಮ್ಮ ಕುತ್ತಿಗೆಯನ್ನ ಬಲದಿಂದ ಹಿಂದಕ್ಕೆ ರೋಲ್ ಮಾಡಬೇಕು, ರೊಟೇಟ್ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ತರಬೇಕು. ಉಸಿರನ್ನ ತಗೋತಾ ನಿಧಾನವಾಗಿ ಹಿಂದಕ್ಕೆ ಹೋಗಿ, ಉಸಿರನ್ನ ಬಿಡ್ತಾ ಮುಂದಕ್ಕೆ ಬನ್ನಿ. ಮೂರನೇ ಬಾರಿ ಅಭ್ಯಾಸ. ಉಸಿರನ್ನ ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದೆ. ನಾಲ್ಕನೇ ಬಾರಿ ಉಸಿರನ್ನ ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದೆ. ಕೊನೆಯ ಬಾರಿ ಉಸಿರನ್ನ ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದಕ್ಕೆ. ಈಗ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸೋಣ, ಆಪೋಸಿಟ್ ಡೈರೆಕ್ಷನ್. ಉಸಿರನ್ನ ತಗೋತಾ ಎಡಬದಿಯಿಂದ ಕುತ್ತಿಗೆಯನ್ನ ಹಿಂದಕ್ಕೆ ತಿರುಗಿಸಿ, ಸಾಧ್ಯವಾದಷ್ಟು ಹಿಂದೆ ಹೋಗಿ ಬಲಕ್ಕೆ ಬನ್ನಿ, ಮುಂದಕ್ಕೆ ತನ್ನಿ. ಇದೇ ರೀತಿ ನಾಲ್ಕು ಬಾರಿ ಉಸಿರನ್ನ ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದೆ, ಉಸಿರನ್ನ ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದೆ, ಉಸಿರನ್ನ ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದೆ. ಕೊನೆಯ ಬಾರಿ ಉಸಿರನ್ನ ತಗೋತಾ ಸಾಧ್ಯವಾದಷ್ಟು ಹಿಂದಕ್ಕೆ ತಗೊಂಡು ಹೋಗಿ ಉಸಿರನ್ನ ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ತಂದ ನಂತರ ಕುತ್ತಿಗೆಯನ್ನ ಮೇಲೆತ್ತಿ ಕೈಗಳನ್ನ ಇಳಿಸಿ ಕಣ್ಮುಚ್ಚಿ ಮತ್ತು ವಿಶ್ರಾಂತಿ. ಓಕೆ, ರಿಲ್ಯಾಕ್ಸ್ ಮಾಡುವಾಗ ನಾನೊಂದಷ್ಟು ಟಿಪ್ಸ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಾವು ಮಾಡಿದಂಥ ಅಭ್ಯಾಸಗಳು, ಫಸ್ಟ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್, ದೆನ್ ಸೈಡ್ ವರ್ಡ್ ಲುಕಿಂಗ್, ನೆಕ್ಸ್ಟ್ ಸೈಡ್ ಬೆಂಡಿಂಗ್,
ದೆನ್ ರೊಟೇಷನ್. ಈ ನಾಲ್ಕು ಕುತ್ತಿಗೆ ಅಭ್ಯಾಸ ನಿಮ್ಮ ಕುತ್ತಿಗೆ ಭಾಗದಲ್ಲಿರುವಂತ ಸ್ಟ್ರೆಸ್ ಕಡಿಮೆ ಮಾಡಕ್ಕೆ, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಸ್ಪಾಂಡಿಲೈಟಿಸ್ ಇದೆಲ್ಲವನ್ನ ಕಡಿಮೆ ಮಾಡಲಿಕ್ಕೆ, ಮತ್ತೆ ನಿಮ್ಗೆ ಇಲ್ಲಿ ಸ್ಟಿಫ್ ಮಸಲ್ಸ್ ಇರುತ್ತೆ, ಕೆಲವರಿಗೆ ಯಾವಾಗ್ಲೂ ಕುತ್ತಿಗೆ ನೋವಿರುತ್ತೆ, ಅದೆಲ್ಲ ರಿಲೀಸ್ ಮಾಡಲಿಕ್ಕೆ ತುಂಬಾ ಒಳ್ಳೇದು. ಯಾವಾಗ ಮಾಡ್ಬೋದು? ಈಗ ನೀವು ನಿಮ್ಮ ಆಫೀಸ್ ಅಲ್ಲಿ ಇದ್ದೀರಾ, ತುಂಬಾ ಸ್ಟ್ರೈನ್ ಆಯ್ತು, ಸುಮ್ಮನೆ ಸ್ಟ್ರೆಚ್ ಮಾಡ್ತೀರಾ, ನೆಟ್ಗೆ ತೆಗಿತೀರಾ, ಆ ಹೊತ್ತಿಗೆ ರಿಲೀಸ್ ಆಗತ್ತೆ. ಬಟ್ ಇನ್ನೊಂದು 5 ನಿಮಿಷಕ್ಕೆ ನಿಮ್ಗೆ ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಸೊ ಆ ರೀತಿ ನೆಟ್ಗೆ ತೆಗೆಯೋ ಬದಲು ಈ ರೀತಿಯಾಗಿ ಎಕ್ಸಸೈಸ್ನ ನೀವು ಎವ್ರಿ ಒನ್ ಅವರ್ ಆದ ಕೂಡಲೇ ನೀವು ಈ ರೀತಿ ಅಭ್ಯಾಸಗಳನ್ನ ಮಾಡ್ಬೋದು. ಅದಾದ ನಂತರವೂ ನೀವು ಬೆಳಗ್ಗೆ ಎದ್ದ ತಕ್ಷಣ ಮಾಡಿ, ಮಲಗೋಕ್ಕೆ ಮುಂಚೆ ಮಾಡಿ, ಇದೆಲ್ಲ ಎಕ್ಸಸೈಸ್ ಕೂಡ ನಿಮ್ಮ ಕುತ್ತಿಗೆಗೆ ಒಳ್ಳೆ ವ್ಯಾಯಾಮ ಕೊಡುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಅಭ್ಯಾಸ ಶುರು ಮಾಡೋಣ. ರಿಲ್ಯಾಕ್ಸೇಷನ್ ಪೊಸಿಷನಿಂದ ಸ್ಥಿತಿಗೆ ಬನ್ನಿ. ಮುಂದೆ ಕೈಗಳಿಗೆ ವ್ಯಾಯಾಮ. ಈಗ ಫುಲ್ ಆರ್ಮ್ ರೊಟೇಷನ್, ಅಂದರೆ ಇಡೀ ಕೈ ಭಾಗಕ್ಕೆ ಚಲನೆ. ಫಾರ್ವರ್ಡ್ ರೊಟೇಷನ್ ಮಾಡೋಣ. ಎರಡು ಕೈಗಳನ್ನು ಮುಂಭಾಗಕ್ಕೆ ತಿರುಗಿಸ್ಬೇಕು. ನಿಧಾನವಾಗಿ ಎರಡು ಕೈಗಳನ್ನು ಮುಂದಕ್ಕೆ ತನ್ನಿ. ಎರಡು ಕೈಗಳನ್ನು ಫಾರ್ವರ್ಡ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು, ಅಂದರೆ ಮುಂಬದಿಯಲ್ಲಿ ರೊಟೇಟ್ ಮಾಡಬೇಕು. ನಿಧಾನವಾಗಿ ಎರಡು ಕೈಗಳನ್ನು ಕೆಳಗಿನಿಂದ ತಗೊಂಡು ಹೋಗಿ ಉಸಿರು ತಗೋತಾ ಮೇಲಕ್ಕೆ ತನ್ನಿ, ಉಸಿರು ಬಿಡ್ತಾ ಕೆಳಗೆ. ಇದೇ ರೀತಿ 5 ಬಾರಿ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡೋಣ. ಓಕೆ, ಸ್ಟಾರ್ಟ್. 1, 2, 3, 4, 5. ಓಕೆ, 5 ಬಾರಿ ಆದ ನಂತರ ಬ್ಯಾಕ್ವರ್ಡ್ ರೊಟೇಷನ್, ಅಂದರೆ ಮೇಲಿನಿಂದ ತಗೊಂಡು ಹೋಗಿ ಕೆಳಗೆ ತರಬೇಕು. ಈಗ ಉಸಿರು ತಗೋತಾ ಎರಡೂ ಕೈ ಮೇಲಿನಿಂದ ತಗೊಂಡು ಹೋಗಿ ಮತ್ತೆ ನಿಧಾನವಾಗಿ ಕೆಳಗೆ ತರಬೇಕು. ಇದೇ ರೀತಿ 5 ಬಾರಿ ಚಲನೆ. ಓಕೆ, ಲೆಟ್ಸ್ ಸ್ಟಾರ್ಟ್. 1, 2, 3, 4, and 5. ಓಕೆ, ನಿಧಾನವಾಗಿ ಎರಡು ಕೈಗಳನ್ನು ಮುಂದಕ್ಕೆ ತನ್ನಿ. ಈಗ ಎಲ್ಬೋ ಜಾಯಿಂಟ್ ಮೂವ್ಮೆಂಟ್ಸ್, ಅಂದರೆ ಮೊಣಗಂಟಿಗೆ ವ್ಯಾಯಾಮ. ಎರಡು ಹಸ್ತಗಳನ್ನು ಮೇಲ್ಮುಖವಾಗಿ ತಿರುಗಿಸಿ, ಪಾಮ್ ಫೇಸಿಂಗ್ ಅಪ್ವರ್ಡ್ಸ್. ಈಗ ಮೊಣಕೈಗಳಿಗೆ ಚಲನೆ ನೀಡಬೇಕು. ಸೊ ಉಸಿರು ತಗೋತಾ ಎರಡೂ ಮೊಣಕೈ ಮಡಚಿ ಹಸ್ತಗಳನ್ನು ಭುಜದ ಮೇಲೆ ಇಡ್ಬೋದು. ಉಸಿರು ಬಿಡ್ತಾ ಮುಂದೆ ಮಾಡಿ. ಇದೇ ರೀತಿ 5 ಬಾರಿ ಅಭ್ಯಾಸ. 1, 2, 3, 4, and 5. 5 ಬಾರಿ ಅಭ್ಯಾಸದ ನಂತರ ಕೈಗಳನ್ನು ಸ್ವಲ್ಪ ಹೊತ್ತು ಇಳಿಸಿ ಮತ್ತು ವಿಶ್ರಾಂತಿ. ರಿಲ್ಯಾಕ್ಸ್ ಮಾಡಿ. ಈಗ ಭುಜದಲ್ಲಿ, ತೋಳಿನಲ್ಲಿ ಮತ್ತು ಮೊಣಕೈಯಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳನ್ನು ನೀವು ಗಮನಿಸಬೇಕು. ಸೊ ಬದಲಾವಣೆ ಅಂದರೆ ಸ್ಟ್ರೆಚ್ ಇರ್ಬೋದು, ಪೇಯ್ನ್ ಆಗ್ತಾ ಇರ್ಬೋದು, ಅಥವಾ ನೀವು ಈಸಿಯಾಗಿ ಮೂಮೆಂಟ್ಸ್ ಮಾಡ್ಬೋದು. ಎಲ್ಲವನ್ನು ಡೀಟೇಲ್ ಆಗಿ ನೀವು ಗಮನಿಸಬೇಕು. ಓಕೆ, ಈಗ ನಿಮ್ಮ ವ್ರಿಸ್ಟ್ ಜಾಯಿಂಟ್, ಅಂದರೆ ಕೈಗಳ ಮಣಿಗಂಟುಗಳಿಗೆ ವ್ಯಾಯಾಮವನ್ನು ಮಾಡೋಣ. ನಿಧಾನವಾಗಿ ಎರಡೂ ಕೈಗಳನ್ನು ಭುಜದ ಎತ್ತರಕ್ಕೆ ತನ್ನಿ. ಕೈಗಳಲ್ಲಿ ಮುಷ್ಟಿ ಮಾಡ್ಬೋದು. ಈಗ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಆಫ್ ದ ವ್ರಿಸ್ಟ್ ಜಾಯಿಂಟ್. ನಿಧಾನವಾಗಿ ಎರಡೂ ಮುಷ್ಟಿ ಸಾಧ್ಯ ಆದಷ್ಟು ಕೆಳಗೆ ಬಗ್ಗಿಸ್ಬೋದು. ಇಲ್ಲಿ ಆಗ್ತಾ ಇರೋಂಥ ಸ್ಟ್ರೆಚ್ನ ಗಮನಿಸಿ ನಂತರ ಮೇಲಕ್ಕೆ ಮಾಡಿ. ಓಕೆ, ಈ ಭಾಗದಲ್ಲಿ ಆಗೋಂಥ ಸ್ಟ್ರೆಚ್ನ ಗಮನಿಸಬೇಕು. ಇದೇ ರೀತಿ 5 ಬಾರಿ ಅಭ್ಯಾಸ. 1, 2, 3, 4, and 5. ಈಗ ಸೈಡ್ವರ್ಡ್ ಮೂಮೆಂಟ್ಸ್. 1, ಬದಿಗೆ ತಿರುಗಿಸ್ತಾ ಇರಬೇಕು, ನಿಮ್ಮ ಮುಷ್ಟಿ ಮಾತ್ರ ತಿರುಗಬೇಕು, ಕೈನ ತಿರುಗಿಸ್ಬಾರ್ದು. 5 ಬಾರಿ ಅಭ್ಯಾಸದ ನಂತರ ರೊಟೇಷನ್, ಎರಡು ಮುಷ್ಟಿಗಳನ್ನು ರೊಟೇಟ್ ಮಾಡಿ ನಿಧಾನವಾಗಿ ಮಾಡಿ 5 ಬಾರಿ. ಆಪೋಸಿಟ್ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ ನಿಧಾನವಾಗಿ 5 ಬಾರಿ. ಓಕೆ, 5 ಬಾರಿ ಅಭ್ಯಾಸದ ನಂತರ ಮುಷ್ಟಿಯನ್ನು ಬಿಡಿಸಿ. ಈಗ ಫಿಂಗರ್ ಮೂಮೆಂಟ್ಸ್, ಕೈ ಬೆರಳುಗಳಿಗೆ ಚಲನೆ. ಈಗ ಗಟ್ಟಿ ಮುಷ್ಟಿ ಮಾಡಿ 5 ಸೆಕೆಂಡ್ ಹಿಡ್ಕೊಳ್ಳಿ. 1, 2, 3, 4, 5 ನಿಧಾನ ಬಿಡಿ. ಕೊನೆ ಬಾರಿ ಮತ್ತೊಮ್ಮೆ ಗಟ್ಟಿ ಮುಷ್ಟಿ ಮಾಡಿ 1, 2, 3, 4, 5 ನಿಧಾನವಾಗಿ ಕೈಗಳನ್ನು ಬೆಳೆಸಿ ಕೆಳಗಿಳಿಸಿ ಮತ್ತು ವಿಶ್ರಾಂತಿ. ಓಕೆ, ಈ ನಿಮ್ಮ ವ್ರಿಸ್ಟ್ ಜಾಯಿಂಟ್ ಮೂಮೆಂಟ್ಸ್, ಕೈಗಳ ಮಣಿಗಂಟುಗಳಿಗೆ ಏನು ಅಭ್ಯಾಸ ಕೊಟ್ರಿ, ಮತ್ತು ನಿಮ್ಮ
ಫಿಂಗರ್ಸ್ಗೆ ಏನು ಅಭ್ಯಾಸ ಕೊಟ್ಟ್ರಿ, ಇದೆಲ್ಲವೂ ನಿಮ್ಮ ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದಾಗ ನಿಮ್ಮ ಬಾಡಿ ಪೂರ್ತಿ ಸ್ಟಿಫ್ ಇರುತ್ತೆ. ಇದನ್ನೆಲ್ಲ ನೀವು ಸಡಿಲಗೊಳಿಸ್ಲಿಕ್ಕೆ ಈ ಎಲ್ಲ ಲೂಸ್ನಿಂಗ್ ಮೂಮೆಂಟ್ಸ್ ತುಂಬಾ ಉಪಯೋಗಕಾರಿ. ಓಕೆ, ನೆಕ್ಸ್ಟ್ ಬರುವ ಮೂಮೆಂಟ್ಸ್ ಬೆನ್ನು ಹುರಿಗೆ ವ್ಯಾಯಾಮ. ಸೊ ನಿಮ್ಮ ಸ್ಪೈನಲ್ ಕಾರ್ಡಿಗೆ ಸ್ಪೆಸಿಫಿಕ್ ಆಗಿರೋಂಥ ಕೆಲವು ಎಕ್ಸಸೈಸ್, ಲೂಸ್ನಿಂಗ್ ಎಕ್ಸಸೈಸ್ ಮಾಡೋಣ. ಓಕೆ, ಸ್ಥಿತಿಗೆ ಬನ್ನಿ. ಕಾಲ್ಬೇಕು, ಕೈಗಳ ದೇಹದ ಪಕ್ಕ. ಸ್ಥಿತಿಗೆ ಬಂದ ನಂತರ ಎರಡೂ ಕಾಲನ್ನು 2-3 feet ಅಗಲಿಸ್ಬೇಕು, 2-3 feet ಅಪಾರ್ಟ್. ಓಕೆ, ತುಂಬ ಬೇಡ, ಎಷ್ಟು ಸಾಧ್ಯ ಅಷ್ಟು ಅಗಲಿಸಿ. ಈಗ ಎರಡೂ ಕೈಗಳನ್ನು ಎದೆ ಮುಂದೆ ತನ್ನಿ. ಓಕೆ, ನಿಮ್ಮ ಪಾಮ್ಸ್ ಫೇಸಿಂಗ್ ಡೌನ್ವರ್ಡ್ಸ್, ಅಂದರೆ ನಿಮ್ಮ ಹಸ್ತಗಳು ಕೆಳಮುಖವಾಗಿ ಇರಬೇಕು. ಓಕೆ, ಈಗ ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಬಲದಿಂದ ಹಿಂದಕ್ಕೆ ತಿರುಗಿ ಸಾಧ್ಯ ಆದಷ್ಟು ತಿರುಗಬೇಕು. ನಿಮ್ಮ ಬಲಗೈ ನೇರ ಮಾಡಿರಬೇಕು. ನಿಮ್ಮ ಬೆನ್ನಿನಲ್ಲಿ ಆಗ್ತಾ ಇರೋಂಥ ಸ್ಟ್ರೆಚಿಂಗ್ ಗಮನಿಸಿ. ಈಗ ಉಸಿರು ತಗೋತಾ ಮುಂದೆ ಮೊಣಕೈ ಮಡ್ಚಿ, ಮತ್ತೊಮ್ಮೆ ಉಸಿರು ಬಿಡ್ತಾ ಎಡದಿಂದ ಹಿಂದೆ, ಲೆಫ್ಟಿಂದ ಹಿಂದೆ ತಿರುಗಿ ಹಿಂದಕ್ಕೆ ನೋಡಿ. ಲೆಫ್ಟ್ ಹ್ಯಾಂಡ್ ಸ್ಟ್ರೇಟ್ ಆಗಿರಲಿ, ಉಸಿರನ್ನು ತಗೋತಾ ಮುಂದೆ. ಇದೇ ರೀತಿ ಇದನ್ನು ಸ್ಪೈನಲ್ ಟ್ವಿಸ್ಟ್ ಅಂತೀವಿ, ಅಂದರೆ ನಿಮ್ಮ ಸ್ಪೈನಲ್ ಕಾರ್ಡ್ನ ಟ್ವಿಸ್ಟ್ ಮಾಡ್ತೀರಾ ಮೂಮೆಂಟ್ಸ್ ಕೊಡಲಿಕ್ಕೆ. ಓಕೆ, ಇದೇ ರೀತಿ 5 times ಅಭ್ಯಾಸ ಮಾಡೋಣ, ಅದು ಕರೆಕ್ಟಾಗಿರೋ ಉಸಿರಾಟದೊಂದಿಗೆ. ಓಕೆ, ರೆಡಿ? ಓಕೆ, ದೀರ್ಘವಾಗಿ ಉಸಿರು ತಗೊಳ್ಳಿ, ಬಲದಿಂದ ಹಿಂದೆ ತಿರುಗಿ. 1, 2, 3. ನಿಧಾನವಾಗಿ ತಿರುಗ್ಬೋದು, ಎಷ್ಟು ಸಾಧ್ಯ ಅಷ್ಟು ತಿರುಗ್ಬೋದು. ಏನು ಸ್ಟ್ರೈನ್ ಮಾಡ್ಕೋಬೇಡಿ. ಬ್ಯಾಕ್ ಪೇನ್ ಆಗ್ತಿದ್ರೆ ಎಲ್ಲಿ ಪೇನ್ ಸ್ಟಾರ್ಟ್ ಆಗತ್ತೆ ಅಲ್ಲಿ ನಿಲ್ಲಿಸ್ಬೋದು. 4. ಕೊನೆ ಬಾರಿ ಅಭ್ಯಾಸ 5. ಓಕೆ, ನಿಧಾನವಾಗಿ ಅಭ್ಯಾಸವಾದ ನಂತರ ಮುಂದೆ ಬಂದು ಕೈಗಳನ್ನು ಇಳಿಸಿ, ಕಾಲುಗಳನ್ನು ಹತ್ತಿರ ತಂದು ಮತ್ತು ವಿಶ್ರಾಂತಿ. ಓಕೆ, ಸ್ಪೈನಲ್ ಟ್ವಿಸ್ಟ್. ನಿಮ್ಮ ಸ್ಪೈನಲ್ ಕಾರ್ಡ್ ರಿಜಿಡ್ ಆಗಿದ್ರೆ, ಬೆನ್ನಿನ ಮಾಂಸ ಖಂಡಗಳು ಗಟ್ಟಿಯಾಗಿದ್ರೆ, ನಿಮ್ಮ ಒತ್ತಡಗಳು ಜಾಸ್ತಿ ಆಗಿದ್ದಾಗ ಈ ಅಭ್ಯಾಸ ತುಂಬ ಸಹಾಯಕಾರಿ. ಮುಂದಿನ ಅಭ್ಯಾಸ ಮತ್ತೊಮ್ಮೆ ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಸ್ಪೈನಲ್ ಸ್ಟ್ರೆಚ್ ಅಂತ ಹೇಳಿ. ಓಕೆ, ಈಗ ಮತ್ತೊಮ್ಮೆ ಸ್ಥಿತಿಗೆ ಬನ್ನಿ. ಕಾಲುಗಳು ಹಾಗೂ ಕೈಗಳು ದೇಹದ ಪಕ್ಕ. ಈಗ ಮತ್ತೊಮ್ಮೆ ನಿಮ್ಮ ಕಾಲು 3-4 feet ಅಗಲಿಸ್ಬೇಕು, ಎಷ್ಟು ಸಾಧ್ಯ ಅಷ್ಟು ಅಗಲಿಸಿ. ಓಕೆ, ನಿಮಗೆ ಪೇನ್ ಸ್ಟಾರ್ಟ್ ಆದರೆ ಅಲ್ಲೇ ನಿಲ್ಲಿಸಿ, ಎಷ್ಟು ಕಂಫರ್ಟಬಲ್ ಅಷ್ಟು ಅಗಲಿಸ್ಬೋದು. ಈಗ ಬಲಪಾದ ಬಲಕ್ಕೆ ತಿರುಗಿಸ್ಬೇಕು, ಎಡಪಾದ ಸ್ವಲ್ಪ ಬಲಕ್ಕೆ. ಓಕೆ, ದೇಹವನ್ನು ಕಂಪ್ಲೀಟಾಗಿ ನೀವು ಬಲಗಡೆ ತಿರುಗಿಸ್ಬೋದು. ಈಗ ಬಲ ಮಂಡಿಯನ್ನು ಮಡಚಿ ಎರಡೂ ಕೈಗಳನ್ನು ಸೈಮಲ್ಟೇನಿಯಸ್ ಆಗಿ ಮೇಲಕ್ಕೆ ತಗೊಂಡು ಹೋಗಬೇಕು. ಸ್ಟ್ರೆಚ್ ಅಂತ ಹೇಳಿದ್ರೆ ಹಿಂದಕ್ಕೆ ಬಗ್ಗಿ ನಿಮ್ಮ ಪೃಷ್ಠಭಾಗ ಏನಿದೆ ಸಾಧ್ಯ ಆದಷ್ಟು ಮುಂದೆ ತಳ್ಳಿ, ನಿಮ್ಮ ತೊಡೆ ಮೇಲೆ ಆದಷ್ಟು ಪ್ರೆಷರ್ ಬರಬೇಕು. ಎಲ್ಲವನ್ನ ಗಮನಿಸಿ, ಕೈಗಳ ಮೇಲೆ ತಗೊಂಡು ಹೋಗ್ತೀರಾ, ಪೃಷ್ಠವನ್ನು ಸಾಧ್ಯವಾದಷ್ಟು ಮುಂದಕ್ಕೆ ತಳ್ತೀರಾ. ಇದು ಸ್ಪೈನಲ್ ಸ್ಟ್ರೆಚ್. ಓಕೆ, ಇದೇ ರೀತಿಯಾಗಿ ಉಸಿರು ಬಿಡ್ತಾ ಕೈಗಳನ್ನು ಮೊದಲು ಇಳಿಸಿ, ಕಾಲು ಮಂಡಿ ನೇರ ಮಾಡಿ, ಪಾದಗಳನ್ನು ಮುಂದೆ ಮಾಡಿ, ನಂತರ ಇನ್ನೊಂದು ಬದಿಯಲ್ಲಿ ಅಭ್ಯಾಸ ಮಾಡಬೇಕು. ಓಕೆ, ಈಗ ಎಡಬದಿಗೆ ತಿರುಗಿಸಿ ಪಾದವನ್ನು, ನಿಮ್ಮ ಬಲಪಾದ ಸ್ವಲ್ಪ ಎಡಕ್ಕೆ, ನಿಮ್ಮ ದೇಹ ಎಡಬದಿಗೆ ತಿರುಗಿಸಿ. ಈಗ ಎಡ ಮಂಡಿ ಮಡ್ಚಿ ಎರಡೂ ಕೈಗಳನ್ನ ಮೇಲೆ ತಗೊಂಡು ಹೋಗಿ, ಮತ್ತೊಮ್ಮೆ ಹಿಂದೆ ಬಗ್ಗಿ ಪೃಷ್ಠ ಆದಷ್ಟು ಮುಂದೆ ತಳ್ಳಿ. ನಿಮ್ಮ ತೊಡೆಯಲ್ಲಿ ಆಗ್ತಾ ಇರೋಂಥ ಪ್ರೆಷರ್ನ ಗಮನಿಸಿ, ಸ್ಟ್ರೆಚ್ನ ಗಮನಿಸಿ ನಿಮ್ಮ ಬ್ಯಾಕಲ್ಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಕೈ ಇಳಿಸಿ, ಕಾಲು ಮಂಡಿ ನೇರ ಮಾಡಿ, ಪಾದಗಳನ್ನು ಮುಂದೆ ಮಾಡಿ. ಓಕೆ, ಈಗ ಮತ್ತೊಮ್ಮೆ ಕಾಲುಗಳನ್ನು ಸಮಸ್ಥಿತಿಗೆ ತನ್ನಿ. ಈ ಅಭ್ಯಾಸವನ್ನು 2-3 times ಮಾಡ್ಬೋದು. ನಿಮಗೆ ಸೈಮಲ್ಟೇನಿಯಸ್ ಆಗಿ 2 times ಮಾಡಬೇಕು. ಸೊ ನಿಮಗೆ ಮಾಡುವಾಗ ಪೇನ್ ಆದರೆ ಇದೇ ರೀತಿ ಸ್ಟ್ಯಾಂಡಿಂಗ್ ಪೊಸಿಷನ್ಗೆ ಬಂದು ಮತ್ತೊಮ್ಮೆ ಅಭ್ಯಾಸ ಮಾಡ್ಬೋದು. ಓಕೆ, ಇನ್ನೂ 2 times ಅಭ್ಯಾಸವನ್ನು ಮಾಡೋಣ. ಈ ಬಾರಿ ಕಂಟಿನ್ಯೂಸ್ ಆಗಿ ಮಾಡೋಣ. ಓಕೆ, ಈಗ ನಿಧಾನವಾಗಿ ಕಾಲುಗಳನ್ನು ಅಗಲಿಸಿ, ಪಾದ ಬಲಪಾದ ಬಲಕ್ಕೆ,
ಎಡಪಾದ ಸ್ವಲ್ಪ ಬಲಕ್ಕೆ, ದೇಹ ತಿರುಗಿಸಿ ಬಲಗಡೆಗೆ, ಬಲ ಮಂಡಿ ಮಡಚಿ ಕಾಯಿಗಳನ್ನು ಮೇಲೆ ತಗೊಂಡು ಹೋಗಿ ಹಿಂದಕ್ಕೆ ಬಗ್ಗಿ. ಉಸಿರು ತೋತಾ ಈ ಕ್ರಿಯೆ ಆಗಬೇಕು. ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ತಂದು ಮಂಡಿ ನೇರ ಮಾಡಿ ಪಾದ ಮುಂದೆ. ಈಗ ಎಡಪಾದ ಎಡಕ್ಕೆ, ಬಲಪಾದ ಸ್ವಲ್ಪ ಎಡಕ್ಕೆ, ದೇಹ ಎಡಗಡೆಗೆ ತಿರುಗಿಸಿರ್ಬೇಕು. ಎಡ ಮಂಡಿ ಮಡಚಿ ಎರಡೂ ಕೈ ಮೇಲಕ್ಕೆ ತಗೊಂಡು ಹೋಗಿ ಸಾಧ್ಯ ಆದಷ್ಟು ಹಿಂದೆ ಬಗ್ಗಿ. ಸ್ಟ್ರೆಚ್ ಸ್ಟ್ರೆಚ್ ಆ್ಯಂಡ್ ಸ್ಟ್ರೆಚ್. ನಿಧಾನವಾಗಿ ಉಸಿರು ಬಿಡ್ತಾ ಕೈ ಇಳಿಸಿ ಮಂಡಿ ನೇರ, ಪಾದ ಮುಂದಕ್ಕೆ ತಿರುಗಿಸಿ ನಿಧಾನವಾಗಿ ಎರಡೂ ಕಾಲುಗಳನ್ನು ಹತ್ತಿರ ತಂದು ಕಣ್ಮುಚ್ಚಿ ವಿಶ್ರಾಂತಿ. ರಿಲ್ಯಾಕ್ಸ್ ಮಾಡಿದ ನಂತರ ಕೇಳಿಸ್ಕೊಳ್ಳಿ, ಕಣ್ಮುಚ್ಚಿರಲಿ, ಕಿವಿ ಓಪನ್ ಆಗಿರಲಿ. ಸೊ ಈ ಸ್ಪೈನಲ್ ಸ್ಟ್ರೆಚ್ ಅನ್ನೋದು ಕಂಪ್ಲೀಟಾಗಿ ನಿಮ್ಮ ಸ್ಪೈನಲ್ ಕಾರ್ಡ್ ಹಿಂದಿನಿಂದ ಮೇಲಿನಿಂದ ಕೆಳಗಿನವರೆಗೆ ಇರುವಂಥ ಅಷ್ಟು ಸ್ಪೈನಲ್ ಕಾಲಮ್ನ ಸ್ಟ್ರೆಂತ್ ಮಾಡಲಿಕ್ಕೆ, ಅಲ್ಲಿರೋಂಥ ಪ್ರೆಷರ್ನ ರಿಲೀಸ್ ಮಾಡಲಿಕ್ಕೆ, ಪೂರ್ತಿ ಬ್ಯಾಕ್ ಮಸಲ್ಸ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಅಭ್ಯಾಸ. ನಾವೇನು ಮಾಡ್ತೀವಿ, ಮುಂದೆ ಬಗ್ಗಿರ್ತೀವಿ, ಅದೇ ರೀತಿ ನಾವು ಹಿಂದೆ ಕೂಡ ಅಷ್ಟೇ ಸಮಯ ಬಗ್ಗಬೇಕು. ನಾವು ಹೌಸ್ ಹೋಲ್ಡ್ ವರ್ಕ್ಸ್, ಒಂದು ಚಿಕ್ಕ ಕಸ ತೆಗೆಯೋದ್ರಿಂದ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಎಲ್ಲದಕ್ಕೂ ನಾವು ಮುಂದೆ ಬಗ್ಗಿ ನಮ್ಮ ಬ್ಯಾಕ್ ಮಸಲ್ಸ್ನ ಸ್ಟ್ರೆಚ್ ಮಾಡ್ತೀವಿ. ಆದರೆ ಅದೇ ಸ್ಟ್ರೆಚ್ ಆದ ಮಸಲ್ಸ್ ಸ್ಪ್ರಿಂಗ್ ರೀತಿಯಲ್ಲಿ ವಾಪಸ್ ರಿಲ್ಯಾಕ್ಸ್ ಆಗಬೇಕು. ಈ ಅಭ್ಯಾಸವನ್ನು ಮಾಡೋದ್ರಿಂದ ಬ್ಯಾಕ್ ಪೇನ್ ಫ್ಯೂಚರಲ್ಲಿ ಬರೆದಿರೋ ಹಾಗೆ ಕಡಿಮೆ ಮಾಡ್ಬೋದು. ಆಲ್ರೆಡಿ ನಿಮಗೆ ಬೆನ್ನು ನೋವಿದೆ ಅಂದರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯ ಅಭ್ಯಾಸ. ಸೊ ಡೈಲಿ ಎಲ್ಲ ಹೌಸ್ ಹೋಲ್ಡ್ ವರ್ಕ್ ಮಾಡೋರು ಅಥವಾ ತುಂಬ ಮುಂದೆ ಬಗ್ಗೆ ಕೆಲಸ ಮಾಡೋರು ಈ ರೀತಿ ದಿನದಲ್ಲಿ ಒಂದು ಅಟ್ಲೀಸ್ಟ್ ಒಂದು 5-6 times ನೀವು ಈ ರೀತಿ ಅಭ್ಯಾಸ ಮಾಡಿ ಬ್ಯಾಕ್ ಪೇನ್ ರಿಲೀಫ್ ಸಿಗುತ್ತೆ. ಓಕೆ, ರಿಲ್ಯಾಕ್ಸ್ ಆದ್ರ ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ. ಈಗ ಮುಂದಿನ ಅಭ್ಯಾಸ ನಮ್ಮ ಹಿಪ್ ಜಾಯಿಂಟ್ಸ್ಗೆ ಮಾಡುವಂಥ ಅಭ್ಯಾಸ. ಓಕೆ, ಈಗ ಸ್ಥಿತಿಗೆ ಬನ್ನಿ ಮೊದಲು. ನಂತರ ಕಾಲುಗಳ ಮಧ್ಯೆ 1 ಅಡಿಯಷ್ಟು ಅಥವಾ 1/2 ಅಡಿಯಷ್ಟು ಗ್ಯಾಪ್ ಕೊಡಬೇಕು. ನಿಮ್ಮ ಹಸ್ತಗಳನ್ನು ಸೊಂಟದ ಮೇಲಿಟ್ಟು ಸಪೋರ್ಟ್ ಮಾಡಬೇಕು. ಓಕೆ, ಈಗ ನಿಧಾನವಾಗಿ ಸೊಂಟದ ಭಾಗ, ಕೆಲವ್ರು ಏನು ಮಾಡ್ತೀರಾ ಮುಂದೆ ಬಗ್ಗೆ ಅಂದ ತಕ್ಷಣ ಪೂರ್ತಿ ಮುಂದೆ ಬಗ್ತೀರಾ, ಈ ರೀತಿ ಅಲ್ಲ, ಬರೀ ಸೊಂಟ ಮಾತ್ರ ಮುಂದೆ ತಳ್ಳಬೇಕು. ಓಕೆ, ಗಮನಿಸಿ, ಸೊಂಟದ ಭಾಗ ಮುಂದೆ, ದೇಹ ನೇರವಾಗಿರಬೇಕು. ಹಾಗೆ ಮುಂದೆ ತಳ್ಳಿ, ಈಗ ರೊಟೇಟ್, ಬಲದಿಂದ ಹೋಗಲಿ, ಹಿಂದಕ್ಕೆ ಹೋಗಲಿ, ಮತ್ತು ಎಡ ಮತ್ತು ಮುಂದೆ, ಇದೇ ರೀತಿ ಹಿಪ್ ರೊಟೇಷನ್. ಕೆಲವರು ಕಾಮನ್ ಆಗಿ ಮಾಡುವಂಥ ತಪ್ಪುಗಳು, ಹಿಪ್ ರೊಟೇಷನ್ ಮಾಡಿ ಅಂದರೆ ಪೂರ್ತಿ ಬಾಡಿನ ಹೀಗೆ ತಿರುಗಿಸ್ತೀರಾ, ಆ ರೀತಿ ಮಾಡೋದಲ್ಲ. ಸೊ ಆ ರೀತಿ ಮಾಡೋದ್ರಿಂದ ಏನು ತೊಂದರೆ ಅಂದರೆ ನಿಮಗೆ ಹಿಪ್ಗೆ ಸಿಗಬೇಕಾದಂಥ ಎಕ್ಸಸೈಸ್ ಸಿಗೋದಿಲ್ಲ, ಬರೀ ಹಿಪ್ಪಲ್ಲಿ ನಿಮಗೆ ಮೂಮೆಂಟ್ಸ್ ಆಗ್ತಾ ಇದೆಯಾ ಅನ್ನೋದನ್ನು ನೀವು ಗಮನಿಸಬೇಕು. ಸೊ ಮತ್ತೊಮ್ಮೆ ಮಾಡೋಣ, 5 ಬಾರಿ ಮಾಡೋಣ. ರೆಡಿನಾ? ಓಕೆ ಸರಿ, ಈಗ ಮತ್ತೆ ನಿಮ್ಮ ಹಿಪ್ನ ಮುಂದೆ ತಳ್ಳಿ, ಬಲದಿಂದ ತೊಗೊಂಡು ಹೋಗಿ ಹಿಂದಕ್ಕೆ ತೊಗೊಂಡು ಹೋಗಿ ಎಡದಿಂದ ತಂದು ಮುಂದೆ ಬನ್ನಿ. ಉಸಿರು ತಗೋತಾ ಹಿಂದಕ್ಕೆ ಹೋಗಿ, ಉಸಿರು ಬಿಡ್ತಾ ಮುಂದೆ. 3ನೇ ಬಾರಿ ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. 4ನೇ ಬಾರಿ ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. 5ನೇ ಬಾರಿ ಉಸಿರು ತಗೋತಾ ಹಿಂದೆ, ಉಸಿರನ್ನ ಬಿಡ್ತಾ ಮುಂದೆ. ಈಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡೋಣ, ಉಸಿರು ತಗೋತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಮುಂದೆ ಬಂದ ನಂತರ ಮಧ್ಯಕ್ಕೆ ಬನ್ನಿ, ಕೈಗಳನ್ನ ಇಳಿಸಿ, ಕಾಲುಗಳನ್ನ ಜೋಡಿಸಿ, ವಿಶ್ರಾಂತಿ. ನೆಕ್ಸ್ಟ್ ಮೂಮೆಂಟ್ ಮಾಡೋಣ. ಎಲ್ಲರೂ ರಿಲ್ಯಾಕ್ಸೇಷನ್ ಇಂದ ಸ್ಥಿತಿಗೆ ಬನ್ನಿ, ಕಾಲುಗಳನ್ನ ಜೋಡಿಸಿ, ಕೈಗಳು ದೇಹದ ಪಕ್ಕ. ಮುಂದಿನ ಅಭ್ಯಾಸ ನಿಮ್ಮ ಮಂಡಿಗೆ ನೀಡುವಂತ ಅಭ್ಯಾಸ. ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮೇಲೆತ್ತಿ ನಿಮ್ಮ ಬಲ ತೊಡೆ ನೆಲಕ್ಕೆ ಸಮಾನವಾಗಿರಬೇಕು. ಬೇಕಿದ್ರೆ ಹಸ್ತಗಳ ಸಹಾಯ ತಗೋಬಹುದು. ಈಗ ಮುಂದಕ್ಕೆ ಮಾಡಿ, ಈಗ ಮಡಚಿ, ಮಂಡಿ ಹತ್ರ ಮಡಚಿ, 5 ಬಾರಿ ಇದೇ ರೀತಿ ಅಭ್ಯಾಸ. 1, 2, 3, 4 ಮತ್ತು 5. ನಿಧಾನವಾಗಿ ಕಾಲು ಮುಂದೆ ಮಾಡಿ, ನಿಧಾನ ಇಳಿಸಿ. ಇದೇ ರೀತಿ ಎಡ ಮಂಡಿಗೆ ಕೂಡ ಅಭ್ಯಾಸ ಮಾಡೋಣ. ಈಗ ಎಡ ಮಂಡಿ ಹತ್ರ ಮಡಚಿ, ಎಡ ತೊಡೆ ನೆಲಕ್ಕೆ ಸಮನಾಗಿ, ಲೆಫ್ಟ್ ಥೈ ಪ್ಯಾರಲಲ್ ಟು ದ ಫ್ಲೋರ್. ಈಗ ಕೈಗಳ ಸಹಾಯ ತಗೋಬಹುದು. ಸ್ಟಾರ್ಟ್ ದ ಪ್ರಾಕ್ಟೀಸ್.
1, 2, 3, 4, 5. ಅಭ್ಯಾಸವಾದ ನಂತರ ಕಾಲು ಮುಂದೆ ಮಾಡಿ ನಿಧಾನವಾಗಿ ಇಳಿಸಿ. ಓಕೆ, ರಿಲ್ಯಾಕ್ಸ್ ಮಾಡಿ. ಈ ಮಂಡಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಲೋ ಬ್ಯಾಕ್ ಪೇನ್ಗೆ ಕೂಡ ಒಳ್ಳೆ ಎಕ್ಸಸೈಸ್, ಕೊನೆ ಲೂಸ್ನಿಂಗ್ ಎಕ್ಸಸೈಸ್, ಆ್ಯಂಕಲ್ ಮೂವ್ಮೆಂಟ್ಸ್, ನಿಮ್ಮ ಕಾಲಿನ ಮಣಿಗಂಟುಗಳಿಗೆ ಒಳ್ಳೆಯ ಅಭ್ಯಾಸ. ಈಗ ಬಲಗಡೆಯಿಂದ ಸ್ಟಾರ್ಟ್ ಮಾಡೋಣ. ಈಗ ಬಲಗಾಲನ್ನು ಸ್ವಲ್ಪ ಮುಂದೆ ಮಾಡಿ, ಬ್ಯಾಲೆನ್ಸ್ ಮಾಡಿ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ಸ್ ಆಫ್ ಯೋರ್ ಆ್ಯಂಕಲ್ ಜಾಯಿಂಟ್. ಓಕೆ, 1, 2, 3, 4, and 5. ಬದಿಗೆ ತಿರುಗಿಸಿ ಸೈಡ್ವರ್ಡ್ ಮೂಮೆಂಟ್ಸ್. 1, 2, 3, 4, and 5. ರೊಟೇಷನ್ ಮಾಡಿ 1, 2, 3, 4, and 5. ಆಪೋಸಿಟ್ ಡೈರೆಕ್ಷನ್ 1, 2, 3, 4, and 5. ನಿಧಾನವಾಗಿ ಕಾಲನ್ನು ರಿಲ್ಯಾಕ್ಸ್ ಮಾಡಿ. ಸೊ ಈ ಅಭ್ಯಾಸ ಮಾಡುವಾಗ ಕಾಮನ್ ಆಗಿ ನಮಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ನಿಮಗೆ ಕರೆಕ್ಟ್ ಬ್ಯಾಲೆನ್ಸ್ ಬೇಕಂದರೆ ಗೋಡೆ ಅಥವಾ ಕಂಬವನ್ನು ಹಿಡ್ಕೊಂಡು ಈ ಅಭ್ಯಾಸವನ್ನು ಮಾಡ್ಬೋದು. ನಿಮಗೆ ತುಂಬ ಈಸಿ ಆಗುತ್ತೆ. ಎಸ್ಪೆಷಲಿ ವಯಸ್ಸಾದವರು ಈ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಡಿ. ಹೋಗ್ಬಿಟ್ಟು ಗೋಡೆ ಸಪೋರ್ಟ್ ತೊಗೊಂಡು ಅಭ್ಯಾಸವನ್ನು ಮುಂದುವರಿಸ್ಬೋದು. ಸೊ ಇಲ್ಲಿಗೆ ಎಲ್ಲ ಲೂಸ್ನಿಂಗ್ ಎಕ್ಸಸೈಸ್ ಮುಕ್ತಾಯ. ಮುಂದೆ ಆಸನಗಳ ಅಭ್ಯಾಸ ಶುರು ಮಾಡ್ಬೋದು. ರೆಡಿನಾ? ಈಗ ನಿಂತು ಮಾಡುವಂಥ ಅಭ್ಯಾಸಗಳನ್ನು ಶುರು ಮಾಡ್ಬೋದು. ತುಂಬ ಹಿಂದೆನೂ ಬಗ್ಗಿರಬಾರ್ದು. ನೀವು ಯಾವ ಪೊಸಿಷನಲ್ಲಿ ಬ್ಯಾಲೆನ್ಸ್ ಅನಿಸುತ್ತೆ ಆ ಪೊಸಿಷನಲ್ಲಿ ನಿಂತಾಗ ಅದನ್ನು ತಾಡಾಸನ ಅಂತ ಕರಿತೀವಿ. ಸೊ ಇದೇ ತಾಡಾಸನದಲ್ಲಿ ಮತ್ತೊಂದು ವೇರಿಯೇಷನ್ ಇದೆ. ಸೊ ತಾಡಾಸನ ವೇರಿಯೇಷನ್ ಮುಂದಿನ ನಮ್ಮ ಆಸನ ಸ್ಥಿತಿ. ನಂತರ ಎರಡೂ ಹಸ್ತಗಳನ್ನು ಒಟ್ಟಿಗೆ ಕೂಡಿಸಿ, ಎರಡೂ ಫಿಂಗರ್ಸ್ ಅಂದರೆ ಎರಡೂ ಕೈಗಳ ಫಿಂಗರ್ಸ್ ಇಂಟರ್ಲಾಕ್ ಆಗಿರಬೇಕು ಈ ರೀತಿಯಾಗಿ. ಓಕೆ, ಈಗ ನಿಧಾನವಾಗಿ ಉಸಿರು ತಗೋತಾ ಮೇಲ್ಮುಖವಾಗಿ ನಿಮ್ಮ ಕೈಯನ್ನು ತೆಗೆದುಕೊಂಡು ಹೋಗಬೇಕು. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಂತರ ಮತ್ತೊಮ್ಮೆ ಉಸಿರು ತಗೊಂಡು ನಿಮ್ಮ ಹೀಲ್ಸ್ನ ಅಂದರೆ ಹಿಮ್ಮಡಿಯನ್ನು ನೆಲದಿಂದ ಸಾಧ್ಯವಾದಷ್ಟು ಮೇಲೆ ಎತ್ತಿ ಬ್ಯಾಲೆನ್ಸ್ ಮಾಡಿ. ನಿಮ್ಮ ಕಾಲು ಬೆರಳಿನ ಮೇಲೆ ಇಡೀ ದೇಹದ ಭಾರ ಬ್ಯಾಲೆನ್ಸ್ ಆಗಿರಬೇಕು. ಇದು ತಾಡಾಸನದ ಒಂದು ವೇರಿಯೇಷನ್. ಈಗ ನಿಧಾನವಾಗಿ ಕೈಗಳನ್ನು ಇಳಿಸಿ. ಓಕೆ, 5 counts ನಾವು ಮೇಂಟೈನ್ ಮಾಡೋಣ ವಿತ್ ನಾರ್ಮಲ್ ಬ್ರೀದಿಂಗ್, ಸಹಜ ಉಸಿರಾಟದೊಂದಿಗೆ. ಓಕೆ, ಮತ್ತೊಮ್ಮೆ ಪೊಸಿಷನ್ ಸ್ಥಿತಿ. ಕಾಲುಗಳನ್ನು ಜೋಡಿಸಿ, ಕೈಗಳು ದೇಹದ ಪಕ್ಕ. ತಾಡಾಸನಕ್ಕೆ ಬಂದ ನಂತರ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಿ. ಈಗ ಉಸಿರನ್ನು ತಗೋತಾ ಎರಡು ಕೈ ಮೇಲೆ ತಗೊಂಡು ಹೋಗಿ, ಮತ್ತೊಮ್ಮೆ ಉಸಿರನ್ನು ತಗೋತಾ ಹಿಮ್ಮಡಿಯನ್ನು ನೆಲದಿಂದ ಮೇಲೆತ್ತಿ ಮೇಂಟೈನ್ ಮಾಡಿ. ಓಕೆ, 1, 2, 3, 4, and 5. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಯನ್ನು ಇಳಿಸ್ಬೋದು, ಹಿಮ್ಮಡಿಯನ್ನು ಕೂಡ ಕೆಳಗೆ ಇಳಿಸ್ಬೋದು. ಕಾಲುಗಳನ್ನು ಒಟ್ಟಿಗೆ ತನ್ನಿ, ಕೈಗಳನ್ನು ದೇಹದ ಪಕ್ಕ ತನ್ನಿ. ಈಗ ತಾಡಾಸನಕ್ಕೆ ಬನ್ನಿ. ಮುಂದೆ ಮಾಡುವಂಥ ಅಭ್ಯಾಸ ಕಟಿಚಕ್ರಾಸನ. ಓಕೆ, ಅಭ್ಯಾಸನ ಒಟ್ಟಿಗೆ ಮಾಡೋಣ. ಮತ್ತೊಮ್ಮೆ ಸ್ಥಿತಿಗೆ ಬನ್ನಿ ಎಲ್ಲರೂ. ಈಗ ತಾಡಾಸನಕ್ಕೆ ಬಂದ ನಂತರ ಕಾಲುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ, 1.5 to 1.5 inches ಗ್ಯಾಪ್. ಉಸಿರು ತಗೋತಾ ಎರಡೂ ಕೈಗಳನ್ನು ಭುಜದವರೆಗೆ ತಗೊಂಡು ಹೋಗಿ, ಉಸಿರು ಬಿಡ್ತಾ ಬಲಗಡೆಗೆ ತಿರ್ಕೊಳ್ಳಿ. ಎಡ ಹಸ್ತವನ್ನು ಬಲ ಭುಜದ ಮೇಲಿಡಬೇಕು, ಬಲಗೈಯನ್ನು ಹಿಂದಕ್ಕೆ ತಗೊಂಡು ಹೋಗಬೇಕು. ಓಕೆ, ಮೇಂಟೈನ್ ಮಾಡಿ ನಾರ್ಮಲ್ ಬ್ರೀದಿಂಗ್, ಸಹಜ ಉಸಿರಾಟ. 1, 2, 3, 4, and 5. ನಿಧಾನವಾಗಿ ಕೈಗಳನ್ನು ಅಗಲಿಸಿ ನಂತರ ಉಸಿರು ತಗೋತಾ ಮುಂದಕ್ಕೆ ಬನ್ನಿ.
ಇನ್ನೊಂದು ಬದಿಯಲ್ಲೂ ಸೈಮಲ್ಟೇನಿಯಸ್ ಆಗಿ ಅಭ್ಯಾಸ ಮಾಡೋಣ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಎಡದಿಂದ ಹಿಂದಕ್ಕೆ ಸಾಧ್ಯವಾದಷ್ಟು ತಿರುಗಿ. ಈಗ ಬಲಹಸ್ತವನ್ನ ಎಡಭುಜದ ಮೇಲೆ ಇಡಬೇಕು, ನಿಮ್ಮ ಎಡಗೈಯನ್ನ ಹಿಂದಕ್ಕೆ ತಗೊಂಡು ಹೋಗಬೇಕು. ಮೇಂಟೈನ್ ಮಾಡಿ ನಾರ್ಮಲ್ ಬ್ರೀದಿಂಗ್, ಸಹಜ ಉಸಿರಾಟ. 1, 2, 3, 4 and 5. ನಿಧಾನವಾಗಿ ಕೈಗಳನ್ನ ಮೊದಲು ಅಗಲಿಸಿ, ನಂತರ ಉಸಿರು ತಗೋತಾ ಮುಂದಕ್ಕೆ ಬಂದು ಕೈಗಳನ್ನ ಇಳಿಸಿ ಕಾಲುಗಳನ್ನ ಹತ್ತಿರ ತಂದು ಸ್ಥಿತಿಗೆ ಬರಬೇಕು. ಇದು ಕಟಿ ಚಕ್ರಾಸನದ ಅಭ್ಯಾಸ. ನಂತರ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಕಾಲುಗಳನ್ನ ಅಗಲಿಸಿ ಕೈಗಳನ್ನ ಹಿಂದೆ ಕಟ್ಟಿ ಮತ್ತು ವಿಶ್ರಾಂತಿ. ಓಕೆ, ಈಗ ಸುಪೈನ್ ಸೀರೀಸ್ ಅಂದ್ರೆ ಬೆನ್ನಿನ ಮೇಲೆ ಮಲಗಿ ಮಾಡುವಂತ ಆಸನಗಳ ಅಭ್ಯಾಸ ಮಾಡೋಣ. ಓಕೆ, ನಿಧಾನವಾಗಿ ಕಾಲುಗಳನ್ನ ಜೋಡಿಸಿ. ತುಂಬಾ ಸೊಂಟ ನೋವಿದ್ರೆ ಹಸ್ತಗಳನ್ನ ನೆಲದ ಮೇಲಿಟ್ಟು ಕೆಳಗಡೆ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನನ್ನ ರೀತಿ ನೀವು ಕೂಡ ಮಾಡಿ. ಉಸಿರು ತಗೋತಾ ಎರಡು ಹಸ್ತ ಭುಜದವರೆಗೆ ಬರಲಿ. ನಂತರ ಕಾಲುಗಳನ್ನ ಒಂದಾದ ನಂತರ ಇನ್ನೊಂದನ್ನ ನೆಲದ ಮೇಲೆ ಇಡ್ಬೋದು. ಓಕೆ, ವಜ್ರಾಸನಕ್ಕೆ ಬನ್ನಿ. ಓಕೆ, ನಂತರ ಕಾಲನ್ನ ಮೊದಲು ಬಲಗಾಲನ್ನ ಮುಂದಕ್ಕೆ ಚಾಚಿ, ನಂತರ ಎಡಗಾಲು. ಈಗ ಕಾಲುಗಳ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ. ಈಗ ಮೊಣಕೈ ಸಹಾಯದಿಂದ ಬೆನ್ನಿನ ಮೇಲೆ ಮಲ್ಕೋಬೇಕು, ಕಣ್ಣು ಮುಚ್ಚಿರಬೇಕು ಮತ್ತೆ ರಿಲ್ಯಾಕ್ಸ್ ಆಗಿ ಶವಾಸನ. ಇದು ಕೂಡ ಒಂದು ಆಸನ, ಬೆನ್ನಿನ ಮೇಲೆ ಮಲಗಿ ಮಾಡುವಂತ ಆಸನಗಳಲ್ಲಿ ಇದು ವಿಶ್ರಾಂತಿಯನ್ನು ನೀಡುವಂತ ಆಸನ. ಓಕೆ, ರಿಲ್ಯಾಕ್ಸ್ ಆದ ನಂತರ ಮುಂದಿನ ಅಭ್ಯಾಸಗಳು ಲಂಬಾರ್ ಎಕ್ಸಸೈಸಸ್. 3 ಸೆಟ್ ಇದೆ ಈ ಎಕ್ಸಸೈಸ್ ಅಲ್ಲಿ, ನಿಮ್ಮ ಬ್ಯಾಕ್ ಪೇನ್ಗೆ ತುಂಬ ಒಳ್ಳೆ ಅಭ್ಯಾಸ. ಓಕೆ, ಎಲ್ಲರೂ ಒಟ್ಟಿಗೆ ಕೂಡಿ ಮಾಡೋಣ. ಎರಡು ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕ ತನ್ನಿ. ಓಕೆ, ಸ್ಥಿತಿಗೆ ಬಂದ ನಂತರ ಎರಡು ಕೈಗಳನ್ನ ಬದಿಯಿಂದ ತಗೊಂಡು ಹೋಗಿ ನೆಲದ ಮೇಲೆ ಭುಜದ ಎತ್ತರಕ್ಕೆ ತಗೊಂಡು ಹೋಗಿ ನೆಲದ ಮೇಲೆ ಹಸ್ತವನ್ನ ಇಡಬೇಕು. Your both arms should be raised up to your shoulder level and palms on the floor. Okay? ಈ ರೀತಿಯಾದ ನಂತರ ಎರಡು ಕಾಲುಗಳನ್ನ ಒಂದಾದ ನಂತರ ಇನ್ನೊಂದನ್ನ ಮಡಚಿ. ಕಾಲಿನ ಪಾದ ಆದಷ್ಟು ದೇಹದ ಹತ್ರ ಇರಲಿ. Your both legs should be near to your body. Back should be relaxed. ನಂತರ ಈಗ ಎರಡು ಬಲ್ಗಡೆಯಿಂದ ಅಭ್ಯಾಸ ಮಾಡೋಣ. ಎರಡು ಕಾಲುಗಳನ್ನ ಬಲಕ್ಕೆ ಬಗ್ಗಿಸ್ಬೇಕು, ಎರಡು ಕಾಲುಗಳನ್ನ ಬಲಕ್ಕೆ ಬಗ್ಗಿಸ್ಬೇಕು. ನೆಲಕ್ಕೆ ಟಚ್ ಆಗ್ಲಿ, ನಿಮ್ಮ ಕುತ್ತಿಗೆ ಎಡಕ್ಕೆ ತಿರುಗಿಸಿ. ಯೋರ್ ಫೇಸ್ ಶುಡ್ ಬಿ ಟುವರ್ಡ್ಸ್ ಯೋರ್ ಲೆಫ್ಟ್, ಬೋತ್ ಯೋರ್ ಲೆಗ್ಸ್ ಟುವರ್ಡ್ಸ್ ಯೋರ್ ರೈಟ್. ಓಕೆ, ನಿಮ್ಮ ಬೆನ್ನಿನ ಭಾಗದಲ್ಲಿ ಈ ಭಾಗದಲ್ಲಿ ಆಗ್ತಾ ಇರುವಂತ ಚೇಂಜಸ್ನ ಕಂಪ್ಲೀಟ್ ಆಗಿ ಗಮನಿಸಿ. ಈಗ ಆಪೋಸಿಟ್ ಡೈರೆಕ್ಷನ್, ತಲೆ ಮತ್ತು ಕಾಲು ಎರಡನ್ನು ಮಧ್ಯಕ್ಕೆ ತನ್ನಿ. ಈಗ ಕಾಲೆರಡನ್ನು ಎಡಕ್ಕೆ, ತಲೆಯನ್ನ ಬಲಕ್ಕೆ ತಿರುಗಿಸಿ. ಬೋತ್ ಲೆಗ್ಸ್ ಟು ಯೋರ್ ಲೆಫ್ಟ್ ಆ್ಯಂಡ್ ಯೋರ್ ಫೇಸ್ ಟುವರ್ಡ್ಸ್ ಯೋರ್ ರೈಟ್. ಓಕೆ, ಈಗ ಕೂಡ ಬೆನ್ನಿನ ಭಾಗ ಅಂದರೆ ಸೊಂಟದ ಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಆಗ್ತಾ ಇರೋ ಚೇಂಜಸ್ನ ಗಮನಿಸಬೇಕು. ನಿಮ್ಮ ಕಾಲು ಸಂಪೂರ್ಣವಾಗಿ ನೆಲದ ಮೇಲಿದೆಯಾ ಅಂತ ನೋಡ್ಕೊಳ್ಳಿ. ಕಾಲ್ ಮಧ್ಯೆ ಗ್ಯಾಪ್ ಇರಬಾರ್ದು, ಎರಡು ಒಟ್ಟಿಗೆ ಕೂಡಿರಲಿ. ಇದು ಒನ್ ಸೆಟ್ ಆಫ್ ಮತ್ತು ಕೈ ಇದೇ ಪೊಸಿಷನ್ ಅಲ್ಲಿರ್ಲಿ, ಕಾಲಲ್ಲಿ ಸ್ವಲ್ಪ ಚೇಂಜಸ್. ನಿಮ್ಮ ಪಾದಗಳ ಮಧ್ಯೆ 1 ಅಡಿಯಷ್ಟು ಗ್ಯಾಪ್ ಮತ್ತೆ ನಿಮ್ಮ ಮಂಡಿ ಮಧ್ಯೆ ಕೂಡ 1 ಅಡಿಯಷ್ಟು ಗ್ಯಾಪ್ ಇರಬೇಕು. ಮತ್ತೆ ಇದೇ ರೀತಿಯ ಅಭ್ಯಾಸ. ಈಗ ಎರಡು ಮಂಡಿ ನೀವು ಬಲಕ್ಕೆ ಬಗ್ಗಿಸಿ, ನಿಮ್ಮ ಕುತ್ತಿಗೆ ಎಡಕ್ಕೆ. ನಿಮ್ಮ ಸೊಂಟದಲ್ಲಿ ಬೇರೆ ಅದೇ ರೀತಿ ಎಳೆತ ಆಗ್ತಾ ಇದೆ, ಸ್ಟ್ರೆಚಿಂಗ್ ಆಗ್ತಾ ಇದೆ ಗಮನಿಸಿ. ಮತ್ತೆ ಮೇಲೆ ಬನ್ನಿ, ಉಸಿರು ಬಿಡ್ತಾ ಎರಡು ಮಂಡಿ ಎಡಕ್ಕೆ ಬಗ್ಗಿಸಿ, ಕುತ್ತಿಗೆ ಬಲಕ್ಕೆ ತಿರುಗಿಸಿ. ಈಗ ಕೂಡ ಬೇರೆದೇ ರೀತಿ ಸ್ಟ್ರೆಚಿಂಗ್ ಆಗ್ತಾ ಇದೆ. ಪೂರ್ತಿಯಾಗಿ ನಿಮ್ಮ ಗಮನ ಬ್ಯಾಕ್ ಮೇಲಿರಲಿ. ಉಸಿರು ತಗೋತಾ ಮೇಲೆ, ಉಸಿರು ಬಿಡ್ತಾ ಎರಡು ಮಂಡಿ ಎಡಕ್ಕೆ, ಮುಖ ಬಲಕ್ಕೆ.
ನಿಮ್ಮ ಬ್ಯಾಕ್ನಲ್ಲಿ ಆಗುವಂಥ ಚೇಂಜಸ್ ಗಮನಿಸಿ, ಉಸಿರು ತಗೋತಾ ಮೇಲೆ ಬನ್ನಿ, ಉಸಿರು ಬಿಡ್ತಾ ಎರಡು ಮಂಡಿ ಬಲಕ್ಕೆ ಬಗ್ಗಿಸಿ ಮುಖ ಎಡಕ್ಕೆ ಎಷ್ಟು ಸಾಧ್ಯ ಅಷ್ಟು ಟಿಲ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಉಸಿರು ತಗೋತಾ ಮೇಲೆ ಬನ್ನಿ, ಉಸಿರು ಬಿಡ್ತಾ ಎರಡು ಮಂಡಿ ಎಡಕ್ಕೆ ಮುಖ ಬಲಕ್ಕೆ. ಈಗ ನಿಧಾನವಾಗಿ ಮುಖವನ್ನು ಕೂಡ ಮುಂದಕ್ಕೆ ತನ್ನಿ. ಇದು ಎರಡನೇ ಸೆಟ್ ಆಫ್ ಲಂಬಾರ್ ಎಕ್ಸಸೈಸ್, ಸೆಕೆಂಡ್ ಸೆಟ್ ಆಫ್ ಲಂಬಾರ್ ಎಕ್ಸಸೈಸ್. ಓಕೆ, ಥರ್ಡ್ ಸೆಟ್ಟಲ್ಲಿ ಇನ್ನೊಂದು ಸ್ವಲ್ಪ ವೇರಿಯೇಷನ್. ಎರಡೂ ಕಾಲುಗಳನ್ನು ಜೋಡಿಸಿ ಈಗ ನಿಮ್ಮ ರೈಟ್ ಲೆಗ್ ಅಂದರೆ ಬಲ್ಗಾಲನ್ನು ಲೆಫ್ಟ್ ಲೆಗ್ ಮೇಲೆ ಹಾಕೋಬೇಕು. ಈ ರೀತಿಯಾಗಿ ಹಾಕಿದ ನಂತರ ಮತ್ತೆ ಅದೇ ರೀತಿಯ ಅಭ್ಯಾಸ. ಓಕೆ, ರೈಟ್ ಲೆಗ್ ಓವರ್ ದ ಲೆಫ್ಟ್ ಲೆಗ್. ನೆಕ್ಸ್ಟ್, ಎರಡು ಮಂಡಿಯನ್ನು ಬಲಕ್ಕೆ ಸಾಧ್ಯವಾದಷ್ಟು ಬಗ್ಗಿಸಿ ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ. ಕೆಲವರಿಗೆ ಸ್ವಲ್ಪನೇ ಮಾಡೋಕ್ಕಾಗೋದು, ಎಷ್ಟು ಸಾಧ್ಯ ಅಷ್ಟು ಬಗ್ಗಿಸ್ಬೇಕು, ತುಂಬ ಓವರ್ ಸ್ಟ್ರೆಚ್ ಮಾಡಬಾರ್ದು. ನಿಧಾನವಾಗಿ ಉಸಿರು ತಗೋತಾ ಮೇಲೆ ಬನ್ನಿ, ಉಸಿರು ಬಿಡ್ತಾ ಕಾಲ್ ಚೇಂಜ್ ಮಾಡಬೇಡಿ. ಅದೇ ರೀತಿಯಾಗಿ ಎಡಕ್ಕೆ ನಿಮ್ಮ ಮಂಡಿಗಳನ್ನ ಬಗ್ಗಿಸಿ ನಿಮ್ಮ ಮುಖ ಬಲಕ್ಕೆ ತಿರುಗಿಸ್ಬೇಕು. ಈಗ ಕೂಡ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರೆಚಿಂಗ್ ಇರುತ್ತೆ ಬ್ಯಾಕಲ್ಲಿ, ಅದನ್ನ ಗಮನಿಸ್ಬೇಕು. ಕೊನೆ ಬಾರಿ ಎರಡು ಕಾಲ್ ಎಡಕ್ಕೆ ಮುಖ ಬಲಕ್ಕೆ. ಅಭ್ಯಾಸವಾದ ನಂತರ ಮೇಲಕ್ಕೆ ಬನ್ನಿ, ಮುಖ ಮಧ್ಯಕ್ಕೆ ತನ್ನಿ. ನಿಧಾನವಾಗಿ ಕಾಲ್ಗಳನ್ನ ಒಟ್ಟಿಗೆ ತನ್ನಿ, ನಿಧಾನ ಇಳಿಸಿ ಕೈಗಳನ್ನ ದೇಹದ ಪಕ್ಕ ತನ್ನಿ. ಸ್ಥಿತಿಗೆ ಬಂದ ನಂತರ ನೀವು ರಿಲ್ಯಾಕ್ಸ್ ಮಾಡಬಹುದು. ಮುಂದಿನ ಅಭ್ಯಾಸ ಅಲ್ಟಿಮೇಟ್ ಪೋಸ್ ಫಾರ್ ಯೋರ್ ಬ್ಯಾಕ್ ಪೇನ್. ಎರಡು ಕಾಲ್ಗಳನ್ನ ಒಟ್ಟಿಗೆ ತನ್ನಿ, ಕೈಗಳನ್ನ ದೇಹದ ಪಕ್ಕ ತಂದು ಸ್ಥಿತಿಗೆ ಬನ್ನಿ. ಓಕೆ, ಮುಂದೆ ಎರಡೂ ಮಂಡಿ ಮಡಚಬೇಕು. ಎರಡು ಮಂಡಿಯನ್ನ ಮಡಚಿ ಈಗ ಕಾಲ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡ್ಬೋದು, ಪಾದ ಮತ್ತು ಮಂಡಿ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ. ನಂತರ ಹಸ್ತಗಳಿಂದ ನಿಮ್ಮ ಹಿಮ್ಮಡಿಯನ್ನ ಕೂಡ ಹಿಡ್ಕೋಬಹುದು, ಇಲ್ಲಾಂದ್ರೆ ನಿಮ್ಮ ಆಂಕಲ್ ಜಾಯಿಂಟ್ಸ್ನ ಕೂಡ ಹಿಡ್ಕೋಬಹುದು. ಕೆಲವರಿಗೆ ದಪ್ಪ ಇದ್ದವರಿಗೆ, ತೊಡೆ ದಪ್ಪ ಇದ್ದವರಿಗೆ ಅದು ಸಾಧ್ಯ ಆಗಲ್ಲ. ಅಂಥವರು ಕೈಗಳನ್ನ ಗಟ್ಟಿಯಾಗಿ ನೆಲದ ಮೇಲೆ ಊರಿ ನಂತರ ಅಭ್ಯಾಸವನ್ನ ಮಾಡ್ಬೋದು. ಸೊ ಮುಂದಿನ ಅಭ್ಯಾಸ ಸೇತುಬಂಧಾಸನ. ಎರಡು ಆಂಕಲ್ ಜಾಯಿಂಟ್ಸ್ನ ಹಿಡ್ಕೊಂಡ ನಂತರ ನಿಧಾನವಾಗಿ ಉಸಿರು ತಗೋತಾ ನಿಮ್ಮ ಲೋ ಬ್ಯಾಕ್ ರೀಜನ್ ಎಷ್ಟು ಸಾಧ್ಯ ಅಷ್ಟು ಮೇಲಕ್ಕೆ ಎತ್ತಬೇಕು. ನಿಧಾನವಾಗಿ ಉಸಿರು ತಗೋತಾ ಮೇಲಕ್ಕೆ ಬನ್ನಿ. ಇದೇ ರೀತಿ ಸಹಜ ಉಸಿರಾಟದೊಂದಿಗೆ ಅಭ್ಯಾಸ 1, 2, 3, 4 ಮತ್ತು 5 ನಿಧಾನವಾಗಿ ಉಸಿರು ಬಿಡ್ತಾ ಅಭ್ಯಾಸವನ್ನ ಮುಕ್ತಾಯ ಮಾಡೋಣ. ಸೊಂಟ ಇಳಿಸಿ ರಿಲ್ಯಾಕ್ಸ್ ಆಗಿ ಕೈಗಳನ್ನ ಫ್ರೀಯಾಗಿ ಬಿಡಿ. ಕಾಲ್ಗಳನ್ನ ಇಳಿಸಿ ನಿಧಾನವಾಗಿ ಹಸ್ತಗಳನ್ನ ದೇಹದ ಪಕ್ಕ ತನ್ನಿ. ಸೇತು ಬಂಧಾಸನ, ಶವಾಸನಕ್ಕೆ ಹೋಗಿ ಕಾಲ್ಗಳನ್ನ ಅಗಲಿಸಿ ಕೈಗಳನ್ನ ಮೇಲ್ಮುಖವಾಗಿ ಇಟ್ಟು ವಿಶ್ರಾಂತಿ. ಸೇತು ಬಂಧಾಸನ ಬ್ಯಾಕ್ ಪೇನ್ಗೆ ತುಂಬ ಒಳ್ಳೆ ಆಸನ. ಇನ್ಸ್ಟೆಂಟ್ ರಿಲೀಫ್ ಅಂದರೆ ನಿಮಗೆ ಪೇನ್ ಆಗ್ತಾ ಇದ್ರೆ ಇದನ್ನು ಮಾಡೋದ್ರಿಂದ ಆ ಕ್ಷಣದಲ್ಲಿ ನೀವು ರಿಲೀಫ್ನ ಕಂಡ್ಕೋಬೋದು. ಮುಂದೆ ಮಾಡುವಂಥ ಅಭ್ಯಾಸಕ್ಕೆ ರೆಡಿಯಾಗಿ ಈಗ ಮಲಗಿ ಮಾಡುವಂಥ ಆಸನಗಳ ಮುಕ್ತಾಯ. ಮುಂದೆ ಪ್ರೋನ್ ಸೀರೀಸ್ ಅಂದರೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳ ಅಭ್ಯಾಸ ಮಾಡೋಣ. ಅದಕ್ಕೋಸ್ಕರ ನಿಧಾನವಾಗಿ ಎರಡು ಕಾಲ್ಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಪಕ್ಕ ತನ್ನಿ. ಈಗ ಬಲಗೈ ಮೇಲೆತ್ತಿ ನೆಲದ ಮೇಲೆ ತಗೊಂಡು ಹೋಗಿ ಎಡ ಮಂಡಿ ಹತ್ರ ಮಡಚಬೇಕು. ಬೆಂಡ್ ಅಟ್ ಯುವರ್ ಲೆಫ್ಟ್ ನೀ. ಈಗ ಇಡೀ ದೇಹವನ್ನು ಬಲ ಬದಿಗೆ ತಿರುಗಿಸಿ ನಿಧಾನವಾಗಿ ಕೆಳಗೆ ತಗೊಂಡು ಹೋಗ್ಬೇಕು. ವಜ್ರಾಸನ ಅಂತ ಕರಿತೀವಿ. ಬೆನ್ನು ಯಾವಾಗ್ಲೂ ನೇರವಾಗಿರ್ಲಿ, ಗೂನ್ ಬೆನ್ ಮಾಡಿ ಕೂರ್ಬಾರ್ದು.
ಈಗ ಎರಡು ಮೊಣಕೈಗಳನ್ನ ನಿಮ್ಮ ನೆಲದ ಮುಂದೆ ನಿಮ್ಮ ನೆಲದ ಮೇಲೆ ಇಡಿ. ಈಗ ಎಡಗಾಲು ಮತ್ತು ಬಲಗಾಲು ಒಂದಾದ ನಂತರ ಇನ್ನೊಂದನ್ನು ಹಿಂದಕ್ಕೆ ತಗೊಂಡು ಹೋಗಿ ಕಾಲುಗಳನ್ನು ಅಗಲಿಸಿ ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿರಬೇಕು. ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿರಲಿ. ಈಗ ಬಲ ಹಸ್ತ ಎಡಭುಜದ ಮೇಲೆ ಎಡ ಆಸನಗಳಲ್ಲಿ ವಿಶ್ರಾಂತಿಯನ್ನು ನೀಡುವಂಥ ಆಸನ ಇದು ಕೂಡ. ಬೆನ್ನು ನೋವಿಗೆ ತುಂಬ ಪರಿಣಾಮಕಾರಿಯಾದಂಥ ಆಸನ. ಮುಂದಿನ ಆಸನ ಭುಜಂಗಾಸನದ ಅಭ್ಯಾಸ. ನಿಧಾನವಾಗಿ ಎರಡೂ ಹಸ್ತಗಳನ್ನು ನಿಮ್ಮ ಎದೆ ಪಕ್ಕದಲ್ಲಿ ಇಡಬೇಕು. ನಿಮ್ಮ ಕೈ ಹೀಗೆ ಸ್ಪ್ರೆಡ್ ಮಾಡಬೇಡಿ, ಆದಷ್ಟು ದೇಹದ ಹತ್ರ ಇರಲಿ. ಈಗ ಉಸಿರು ತಗೋತಾ ಹಣೆ, ಗಲ್ಲ, ಎದೆ ಮತ್ತು ಹೊಟ್ಟೆ ಭಾಗದವರೆಗೆ ಮೇಲೆತ್ತಿ ಆದಷ್ಟು ಮೇಲಕ್ಕೆ ನೋಡಬೇಕು. ನಿಮ್ಮ ಕುತ್ತಿಗೆ ಕೂಡ ಮೇಲಕ್ಕೆ ಸ್ಟ್ರೆಚ್ ಆಗಿರಬೇಕು. ಮೇಂಟೈನ್ ವಿತ್ ನಾರ್ಮಲ್ ಬ್ರೀದಿಂಗ್. 1, 2, 3, 4 and 5. ನಂತರ ನಿಧಾನವಾಗಿ ಮೊದಲಿಗೆ ಹೊಟ್ಟೆ, ಎದೆ, ಗಲ್ಲ ಮತ್ತು ಹಣೆ ಎಲ್ಲವನ್ನು ಇಳಿಸಿ ಕೈಗಳನ್ನು ಇಳಿಸಿ ಸ್ಥಿತಿಗೆ ಬಂದು ನಂತರ ಮತ್ತೊಮ್ಮೆ ಮಕರಾಸನದ ಅಭ್ಯಾಸ. ಕಾಲುಗಳನ್ನು ಅಗಲಿಸಿ ಹಿಮ್ಮಡಿ ಒಂದಕ್ಕೊಂದು ಮುಖ ಮಾಡಿರಲಿ. ಬಲಹಸ್ತ ಎಡಭುಜದ ಮೇಲೆ, ಎಡಹಸ್ತ ಬಲಭುಜದ ಮೇಲೆ, ಗಲ್ಲ ಕೈಗಳ ಮೇಲೆ. ರಿಲ್ಯಾಕ್ಸ್ ಮಾಡಿ. ಮುಂದೆ ಮಾಡುವಂಥ ಅಭ್ಯಾಸ ಅರ್ಧ ಶಲಭಾಸನ. ಕಾಲುಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಪಕ್ಕ ತಗೊಂಡು ಹೋಗಿ ಹಣೆ ನೆಲಕ್ಕೆ ತಾಗಿರಲಿ. ಸ್ಥಿತಿಗೆ ಬಂದ ನಂತರ ಎರಡೂ ಕೈಯಲ್ಲಿ ಮುಷ್ಟಿ ಮಾಡಿ ನಿಮ್ಮ ತೊಡೆಗಳ ಕೆಳಗೆ ಇಟ್ಕೋಬೇಕು. ಗಲ್ಲವನ್ನು ನೆಲಕ್ಕೆ ತಾಗಿಸಿ ಎದೆ ಭಾಗ ಕೂಡ ನೆಲದ ಮೇಲಿರಲಿ. ಈ ಪೊಸಿಷನ್ಗೆ ಬಂದ ನಂತರ ಮೊದಲು ಬಲದಿಂದ ಸ್ಟಾರ್ಟ್ ಮಾಡೋಣ. ನಿಮ್ಮ ಬಲಗಾಲನ್ನು ಸಾಧ್ಯವಾದಷ್ಟು ಮೇಲೆತ್ತಿ. ಓಕೆ, ಅರ್ಧ ಶಲಭಾಸನಕ್ಕಿದ್ರೆ ನಿಮ್ಮ ಇನ್ನೊಂದು ಕಾಲಿನ ಸಪೋರ್ಟ್ ತಗೋಬೋದು. ಮೇಂಟೈನ್ ಮಾಡಿ. 1, 2, 3, 4 ಮತ್ತು 5. ನಿಧಾನವಾಗಿ ಎರಡು ಕಾಲನ್ನು ಇಳಿಸಿ ಇನ್ನೊಂದು ಬದಿಯಲ್ಲಿ ಅಭ್ಯಾಸ. ಈಗ ಉಸಿರು ತಗೋತಾ ಎಡಗಾಲನ್ನು ಸಾಧ್ಯವಾದಷ್ಟು ಮೇಲೆತ್ತಿ ಇನ್ನೊಂದು ಕಾಲಿಂದ ಸಪೋರ್ಟ್ ಮಾಡಿ. 1, 2, 3, 4 ಮತ್ತು 5. ನಿಧಾನವಾಗಿ ಎರಡು ಕಾಲುಗಳನ್ನು ಇಳಿಸಿ ಕೈಗಳ ಮುಷ್ಟಿಯನ್ನು ರಿಲೀಸ್ ಮಾಡಿ. ಈಗ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ಸ್ಥಿತಿಗೆ ಬನ್ನಿ. ಸ್ಥಿತಿಗೆ ಬಂದ ನಂತರ ಮತ್ತೊಮ್ಮೆ ಮಕರಾಸನದ ಅಭ್ಯಾಸ. ಕಾಲುಗಳನ್ನು ಅಗಲಿಸಿ ಹಿಮ್ಮಡಿಯೊಂದಕ್ಕೊಂದು ಮುಖ ಮಾಡಿರಲಿ. ನಿಮ್ಮ ಹಸ್ತಗಳು ವಿರುದ್ಧ ಭುಜಗಳ ಮೇಲೆ ಇಟ್ಕೋಬೇಕು. ನಿಮ್ಮ ಗಲ್ಲ ಕೈಗಳ ಮೇಲೆ ಇರಲಿ. ಸಂಪೂರ್ಣವಾಗಿ ವಿಶ್ರಾಂತಿ. ಓಕೆ, ಈಗ ಇಲ್ಲಿಗೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಅಭ್ಯಾಸಗಳ ಮುಕ್ತ. ತಗೊಂಡು ಹೋಗಿ ಹಣೆ ನೆಲದ ಮೇಲೆ ನಿಧಾನ ಉಸಿರು ತಗೋತಾ ಮೇಲಕ್ಕೆ ಬನ್ನಿ. ಮಂಡಿ ಹತ್ರ ಮಡ್ಚಿ ಶಶಾಂಕಾಸನದ ಅಭ್ಯಾಸ. ಕೈ ನೇರವಾಗಿರಲಿ. ಇದು ಕೂಡ ಬ್ಯಾಕ್ ರಿಲ್ಯಾಕ್ಸೇಟಿಂಗ್ ಪೋಸ್. ನಿಧಾನ ಉಸಿರು ತಗೋತಾ ಮೇಲೆ ಬನ್ನಿ. ಸ್ವಲ್ಪ ಹಿಂದೆ ಬಗ್ಗಿ ಕೈಗಳನ್ನು ನಿಧಾನವಾಗಿ ಇಳಿಸ್ಬೋದು. ಈಗ ಕೂತ್ಕೊಂಡಲ್ಲಿ ಮಾಡುವಂಥ ಆಸನಗಳ ಅಭ್ಯಾಸ, ಸಿಟ್ಟಿಂಗ್ ಸೀರೀಸ್ ಆಫ್ ಆಸನಾಸ್. ಇದಕ್ಕಾಗಿ ಈಗ ಬಲಗಾಲನ್ನು ಮುಂದೆ ತನ್ನಿ, ಎಡಗಾಲನ್ನು ಮುಂದೆ ತನ್ನಿ. ನಿಮ್ಮ ಹಸ್ತಗಳನ್ನು ಸ್ವಲ್ಪ ಹಿಂದೆ ಇಡ್ಬೋದು. ಕಾಲುಗಳು ರಿಲ್ಯಾಕ್ಸ್ ಇರಲಿ. ಸ್ವಲ್ಪ ಗ್ಯಾಪ್ ಕೊಡಿ. ಬೆನ್ನು ನೇರ ಇರಬೇಕು, ಗೂನ್ ಬೆನ್ ಮಾಡಬೇಡಿ. ಆದಷ್ಟು ಹಿಂದಕ್ಕೆ ಅವ್ರಿಗೆ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಇದನ್ನು ನಾವು ಶಿಥಿಲ ದಂಡಾಸನ ಅಂತ ಕರಿತೀವಿ, ಅಂದರೆ ಸಿಟ್ಟಿಂಗ್ ರಿಲ್ಯಾಕ್ಸೇಟಿಂಗ್ ದಂಡಾಸನ.
ಓಕೆ. ಮುಂದೆ ಮಾಡುವಂತ ಅಭ್ಯಾಸ ಬಟರ್ಫ್ಲೈ ಸ್ಟ್ರೆಚ್. ಓಕೆ, ಇದು ಬ್ಯಾಕ್ ಪೇನ್ಗೆ ತುಂಬ ಒಳ್ಳೆಯದು. ಎರಡು ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ, ಬೆನ್ನು ನೇರವಾಗಿ ಇರಬೇಕು. ಈಗ ನಿಮ್ಮ ಎರಡು ಮಂಡಿ ಹತ್ರ ಸ್ವಲ್ಪ ಮಡಚಿ ಪಾದಗಳನ್ನು ಒಟ್ಟಿಗೆ ಕೂಡಿಸ್ಬೇಕು. ಎರಡು ಕೈಗಳಿಂದ ಹಿಡ್ಕೊಳ್ಳಿ, ಆದಷ್ಟು ನಿಮ್ಮ ದೇಹದ ಹತ್ರಕ್ಕೆ ತಗೊಂಡು ಹೋಗಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸ್ಟ್ರೆಚಿಂಗ್. ಎರಡು ಕಾಲುಗಳನ್ನು ಬಟರ್ಫ್ಲೈಸ್ ಅಂದರೆ ಚಿಟ್ಟೆಯ ರೀತಿಯಲ್ಲಿ ಪಟ ಪಟ ಅಂತ ಹೊಡಿಬೇಕು. ಓಕೆ, ಸ್ವಲ್ಪ ಎನರ್ಜಿ ಇರಬೇಕು. ಪ್ಯಾಸಿವ್ ಆಗಿ ಸುಮ್ಮನೆ ಇಷ್ಟೇ ಮಾಡೋದಲ್ಲ, ಸಾಧ್ಯವಾದಷ್ಟು ಮೇಲೆ ಬರಲಿ, ಸಾಧ್ಯವಾದಷ್ಟು ಕೆಳಗೆ ಹೋಗಲಿ. ನಿಮ್ಮ ತೊಡೆ ನೆಲಕ್ಕೆ ತಾಕ್ತಾ ಇರಬೇಕು. ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ ಕಾಲುಗಳನ್ನು ಕೈ ರಿಲೀಸ್ ಮಾಡಿದ ನಂತರ, ಒಂದಾದ ನಂತರ ಇನ್ನೊಂದು ಮುಂದಕ್ಕೆ ತಗೊಂಡು ಹೋಗಿ. ಮುಂದಕ್ಕೆ ವರ್ಗಿ ರಿಲ್ಯಾಕ್ಸ್ ಮಾಡ್ಬೋದು. ಬಟರ್ಫ್ಲೈ ಮೂಮೆಂಟ್ಸ್ ಆದ ನಂತರ ನಿಮ್ಮ ತೊಡೆ ಮೀನ್ ಖಂಡದಲ್ಲಿ ಆದಂಥ ಮತ್ತು ಲೋವರ್ ಬ್ಯಾಕಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸಬೇಕು. ರಿಲ್ಯಾಕ್ಸ್ ಮಾಡಿ, ದೀರ್ಘ ಉಸಿರಾಟ ಇರಲಿ. ರಿಲ್ಯಾಕ್ಸ್. ಇಲ್ಲಿಗೆ ಕುಳಿತಲ್ಲಿ ಮಾಡುವಂಥ ಆಸನಗಳ ಮುಕ್ತಾಯ. ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ, ಕೈಗಳನ್ನು ದೇಹದ ಪಕ್ಕ ತನ್ನಿ, ಬೆನ್ನು ನೇರ. ಈಗ ನೀವು ಸುಖಾಸನದಲ್ಲಿ ಕೂತ್ಕೋಬೋದು. ಏನು ನೀವು ಕಾಮನ್ ಲ್ಯಾಂಗ್ವೇಜಲ್ಲಿ ಚಕಲ್ ಮಟ್ಟೆ ಅಂತೀರಿ, ಅದನ್ನು ಹಾಕಿ ಕೂರ್ಬೋದು. ಆಗೋರು ಪದ್ಮಾಸನದಲ್ಲಿ ಈ ರೀತಿಯಾಗಿ ಕೂತ್ಕೋಬೋದು. ಮುಂದೆ ಪ್ರಾಣಾಯಾಮಗಳ ಅಭ್ಯಾಸ. ಮೊದಲಿಗೆ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ. ಎಡಗೈಯಲ್ಲಿ ಚಿನ್ ಮುದ್ರೆ ಹಾಕಿ, ಬಲಗೈಯಲ್ಲಿ ನಾಸಿಕ ಮುದ್ರೆ ಅಂದರೆ ನಿಮ್ಮ ತೋರ್ ಬೆರಳು ಫೋರ್ ಫಿಂಗರ್ ಮತ್ತು ಮಧ್ಯದ ಬೆರಳು ಮಿಡಲ್ ಫಿಂಗರ್ ಎರಡನ್ನು ಮಡಚಬೇಕು. ಉಳಿದೆಲ್ಲ ಬೆರಳುಗಳು ಹೊರಮುಖವಾಗಿ ಇರಬೇಕು. ನಂತರ ನಿಮ್ಮ ರೈಟ್ ನೋಸ್ಟ್ರಿಲ್ನಲ್ಲಿ ಬ್ರೀದಿಂಗ್ ಮಾಡೋದ್ರಿಂದ ಲೆಫ್ಟ್ ನೋಸ್ಟ್ರಿಲ್ನ ಮುಚ್ಚಿರಬೇಕು, ಅಂದರೆ ಎಡಮೂಗಿನ ಹೊಳ್ಳೆಯನ್ನು ನಿಮ್ಮ ಲಿಟಲ್ ಫಿಂಗರ್ ಮತ್ತು ರಿಂಗ್ ಫಿಂಗರಿಂದ ಮುಚ್ಚಬೇಕು. ಓಕೆ, ಶೋಲ್ಡರ್ ರಿಲ್ಯಾಕ್ಸ್ ಆಗಿರಲಿ. ತುಂಬ ಸ್ಟ್ರೈನ್ ಮಾಡೋದು, ತುಂಬ ಸ್ಟಿಫ್ ಆಗಿ ಕೂರಬೇಡಿ. ರಿಲ್ಯಾಕ್ಸ್ ಆಗಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿರಲಿ. ಈಗ ನನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿ. ಈಗ ದೀರ್ಘವಾಗಿ ಬಲಮೂಗಿನ ಹೊಳ್ಳೆಯಿಂದ ಉಸಿರನ್ನು ಸಾಧ್ಯವಾದಷ್ಟು ದೀರ್ಘ ಉಸಿರ್ತೀರಿ. ನಿಧಾನ ಉಸಿರನ್ನು ಹೊರಹಾಕಿ, ಬಲದಿಂದಲೇ ಉಸಿರನ್ನು ಹೊರಹಾಕಬೇಕು. ದೀರ್ಘ ಉಸಿರನ್ನು ತಗೊಳ್ಳಿ, ನಿಧಾನ ಉಸಿರು ಹೊರಹಾಕಿ. ಕೊನೆ ಬಾರಿ ಬಲಮೂಗಿನ ಹೊಳೆಯಿಂದ ದೀರ್ಘ ಉಸಿರು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಇಲ್ಲಿಗೆ ಐದು ಬಾರಿ ಮುಕ್ತಾಯ. ಕೈಗಳನ್ನು ಮತ್ತೊಮ್ಮೆ ಚಿನ್ ಮುದ್ರೆಗೆ ತನ್ನಿ, ಕಣ್ಣು ಮುಚ್ಚಿರಲಿ. ಉಸಿರಾಟದ ಮೇಲೆ ಗಮನ. ಕೊನೆ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ಅಭ್ಯಾಸವನ್ನು ಮಾಡೋಣ. ಕೈಯಲ್ಲಿ ಸೂಜಿ ಮುದ್ರೆ, ಕಿವಿಯೊಳಗೆ ಎರಡು ತೋರ್ ಬೆರಳುಗಳನ್ನು ತೂರಿಸ್ಕೊಳ್ಳಿ, ಕಣ್ಣು ಮುಚ್ಚಿರಲಿ. ಈಗ ದೀರ್ಘ ಉಸಿರನ್ನು ತಗೊಳ್ಳಿ, ಉಸಿರು ಬಿಡ್ತಾ ಮಕಾರ. ಮತ್ತೊಮ್ಮೆ ದೀರ್ಘ ಉಸಿರನ್ನು ತಗೊಳ್ಳಿ, ಉಸಿರನ್ನ ತಗೊಳ್ಳಿ. ಮತ್ತೊಮ್ಮೆ ದೀರ್ಘ ಉಸಿರು ನಾಲ್ಕನೇ ಬಾರಿ. ಕೊನೆ ಬಾರಿ ದೀರ್ಘ ಉಸಿರು.
ಅಭ್ಯಾಸವಾದ ನಂತರ ಕೈಗಳನ್ನ ಚಿನ್ಮುದ್ರೆಗೆ ತನ್ನಿ, ಕಣ್ಮುಚ್ಚಿರ್ಲಿ. ನಿಮ್ಮ ಮುಖ ಹಾಗೂ ತಲೆ ಭಾಗದಲ್ಲಿ ಒಂದು ರೀತಿಯ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿದೆ, ಅದನ್ನ ಗಮನಿಸಬೇಕು. ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆ, ಅದನ್ನು ಕೂಡ ಗಮನಿಸಿ. ಭ್ರಾಮರಿ ಪ್ರಾಣಾಯಾಮ, ಇದನ್ನು ಮಾಡುವುದರಿಂದ ನಮ್ಮ ಮನಸ್ಸು ಮತ್ತು ನಮ್ಮ ಒತ್ತಡಗಳು ಎರಡೂ ಸೈಲೆಂಟ್ ಆಗುತ್ತೆ. ಇದರಿಂದಾಗಿ ನಮ್ಮ ಯಾವುದೇ ಏಕ್ಸ್ ಅಂಡ್ ಪೇನ್ಸ್ ಅಂದರೆ ನೋವುಗಳಿದ್ರೆ ಅದು ಕಡಿಮೆ ಆಗಲಿಕ್ಕೆ ತುಂಬ ಸಹಾಯಕಾರಿ. ನಿಮ್ಮ ಎಲ್ಲ ಮಸಲ್ಸ್ಗಳು ಕೂಡ ರಿಲ್ಯಾಕ್ಸ್ ಆಗಿ ನಿಮಗೆ ಆರಾಮವಾಗುತ್ತೆ. ಇಲ್ಲಿಗೆ ಎರಡು ಪ್ರಾಣಾಯಾಮಗಳ ಮುಕ್ತಾಯ. ಓಕೆ, ಈ ರೀತಿಯಾಗಿ ಇವತ್ತು ನಾವು ಕೆಲವು ಲೂಸ್ನಿಂಗ್ ಎಕ್ಸಸೈಸಸ್, ಕೆಲವು ಸ್ಟ್ರೆಚಿಂಗ್ ಎಕ್ಸಸೈಸಸ್, ಆಸನ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಮಾಡಿದ್ವಿ. ಇದೇ ರೀತಿಯಾಗಿ ನೀವು ದಿನದಲ್ಲಿ ಯಾವಾಗ ಬಿಡುವು ಸಿಗತ್ತೆ ಆವಾಗ ಸ್ವಲ್ಪ ಸ್ವಲ್ಪ ಆದರೂ ಯೋಗ ಮಾಡಿಕೊಳ್ಳಿ, ಅಥವಾ ಬೆಳಗ್ಗೆ ಅಥವಾ ಸಂಜೆ ಅರ್ಧರ್ಧ ಗಂಟೆ ಯೋಗ ಅಭ್ಯಾಸ ಮಾಡಿ. ಈ ಅಭ್ಯಾಸ ಮಾಡೋರಿಗೆ ವಯೋಮಿತಿ ಇಲ್ಲ, ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವರೆಗೆ ಈ ಅಭ್ಯಾಸ ಮಾಡ್ಬೋದು. ನಮಗೆ ವಯಸ್ಸಾಗಿದೆ ಅಂತ ಅನ್ಕೋಬೇಡಿ, ವಯಸ್ಸಾಗಿದ್ರೂ ಯಂಗ್ ಮಾಡಲಿಕ್ಕೆ ಈ ಯೋಗಾಭ್ಯಾಸ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ಅಭ್ಯಾಸವಾದ ನಂತರ ಕೊನೆಯಲ್ಲಿ ಈ ಜಗತ್ತಿನ ಇಡೀ ಜಗತ್ತಿನ ಒಳಿತಿಗಾಗಿ ಶಾಂತಿ ಮಂತ್ರದೊಂದಿಗೆ ಈ ಅಭ್ಯಾಸಗಳನ್ನು ಮುಕ್ತಾಯ ಮಾಡೋಣ. ಚಿನ್ಮುದ್ರೆಯಿಂದ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ, ಕಣ್ಮುಚ್ಚಿರ್ಲಿ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಂಡು ಓಂಕಾರದ ಉಚ್ಚಾರಣೆ. ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನ ಹಿಂದೆ ಕಟ್ಟಿ ಮುಂದಕ್ಕೆ ಬಗ್ಗಿ ಭೂ ನಮನ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡೂ ಹಸ್ತಗಳನ್ನ ಚೆನ್ನಾಗಿ ಉಜ್ಜಿ. ಹಸ್ತ ಘರ್ಷಣೆ ಪಾಮಿಂಗ್. ಎರಡು ಅಂಗೈ ಮಧ್ಯಭಾಗವನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಹಸ್ತಗಳನ್ನ ನೋಡ್ತಾ ನಗು ಮುಖದಿಂದ ಕಣ್ಬಿಡ್ಬೋದು. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.